जन्मात्यस्य तोन्नया ततितरतश्चार्थे शुभज्ञस्वरा तेने ब्रह्म हृदया ऋतवये मुह्यन्ते सूरयः तेजो वारिमृदाम यथा विनिमयो यत्र त्रितर्कोऽमृषा धाम्ना स्वेन सदा निरस्ततः त्वं सत्यं परं धीमहि धर्मः प्रोचित कैतवोऽत्र परमो निर्मत्सराणां सताम् एत्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनि कृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषिभिः तुत्क्षणात् नियमकल्पतरो गलितं फलम् शुकमुखादमृतद्रव संयुतम् पिबत भागवतम् रसम् आलयम् अहुरहो रसिका भुवि भावुकाः यम् प्रव्रजन्तमनुपेत्यमपेतकृत्यम् द्वैपायनो विरह कातराजुहाव पुत्रेति तन्मयतया सर्वोऽभिनेदुः तम् सर्वभूतहृदयम् मुनिमानतोऽस्मि। मैत्रेय उवाच इति ब्रुवाणम् नृपतिम् गायकामुनिचोदिताः तुष्टुभुः ತುಷ್ಟಮನಸಃ ತದ್ವಾಗ ಅಮೃತ ಸೇವೆಯ ಹಾಗೆ ಅವನು ಹೇಳಿದ ತಕ್ಷಣ ದುರ್ಗೆ ಇನ್ನೂ ಖುಷಿಯಾಗೋಯ್ತಂತೆ ಕೇಳುವರಿ ಇತಿ ಬ್ರುವಾಣಂ ನೃಪತಿಂ ತದ್ವಾಗ ಅಮೃತ ಸೇವೆಯ ತುಷ್ಟಮನಸಃ ಗಾಯಕಃ ಮುನಿಚೋದಿತಃ ತುಷ್ಟುಃ ಇತಿ ಬ್ರುಮಾಣಂ ಹೇಗೆ ಹೇಳ್ತಾ ಇರುವಂತಹ ರಾಜನನ್ನ ನೃಪತೆಂ ರಾಜನನ್ನ ತುಷ್ಟು ಸ್ತುತಿಸಿದ್ರು ಯಾಕೆ ಹೇಗೆ ತದ್ವಾಗ ಅಮೃತ ಸೇವೆಯ ಅವನು ಹೇಳಿದ ಮಾತನ್ನ ಕೇಳಿ ಆ ಮೃದುಮಧುರವಾದಂತಹ ಮಾತಿನಿಂದಲೇ ಇವರು ಸೆಳೆಯಲ್ಪಟ್ಟವರಾದರು ಯಾರು ಗಾಯಕರೆಲ್ಲರೂ ಅವನು ಅಷ್ಟು ರೀತಿಯಾಗಿ ಯೋಚನೆ ಮಾಡಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಅದೇ ಇವರಿಗೆ ಪ್ರೋತ್ಸಾಹವನ್ನು ಉಂಟು ಮಾಡುವ ಹಾಗೆ ಆಯಿತು. ತುಷ್ಟ ಮನಸ್ಸಹ ಸಂತೋಷಗೊಂಡ ಮನಸ್ಸುಳ್ಳವರಾಗಿ ಗಾಯಕಃ ಆ ಗಾಯಕರು ಅಂದ್ರೆ ಮಂದ್ಯ ಮಾಗದ ಸೂತ್ರರೆಲ್ಲರೂ ಸಹ ಅಷ್ಟೇ ಅಲ್ಲ ಮುನಿಚೋದಿತಃ ಮುನಿಗಳ ಪ್ರೇರಣೆಯಿಂದ ಮುನಿಗಳು ಹೇಳಿದರು ಅವನನ್ನು ಸ್ತುತಿಸಿ ನೀವು ಅಂತ ಹಾಗೆ ಅವರಿಂದ ಪ್ರೇರಣೆಗೆ ಒಳಗಾದಂತಹವರು ತುಷ್ಟುಹು ಸ್ತುತಿಸಲು ಶುರು ಮಾಡಿದ್ರು. ಏನಂತ ನಾಲಂ ವಯಂ ತೇ ಮಹಿಮಾನುವರ್ಣನೆ ಯೋ ದೇವರ್ಯೋ ವತತಾರಮಾಯ ವೇನಾಂಗಜಾತಸ್ಯ ಚ ಪೌರುಷಾಣಿ ತೇ ವಾಚಸ್ಪತೀನಾಮಪಿ ಬಭ್ರಮುರ್ಧ್ಯಃ ತೇ ಮಹಿಮಾನುವರ್ಣನೆ ವಯಂ ನ ಅಲಂ ದೇವವರ್ಯಃ ಯಃ ಮಾಯಯ ಅವತತಾರ ವೇನಾಂಗಜಾತಸ್ಯ ತೇ ಪೌರುಷಾಣಿ ಚ ವಾಚಸ್ಪತೀನಾಮಪಿ ಧಿಯಃ ಬಭ್ರಮುಃ ತೇ ಮಹಿಮಾನುವರ್ಣನೆ ನಿನ್ನ ಮಹಿಮೆಗಳನ್ನ ವರ್ಣಿಸೋದಕ್ಕೆ ವಯಂ ನಾಲಂ ನಾವು ಸಮರ್ಥರಲ್ಲ. ಯಾಕೆ ಅಂದರೆ ದೇವವರ್ಯಃ ಯಃ ದೇವರತೆಗಳಲ್ಲೆಲ್ಲ ಶ್ರೇಷ್ಠನಾದಂತಹ ಯಾವ ಪರಮಾತ್ಮನೇ ನಾರಾಯಣನೇ ಮಾಯೆಯ ಅವತಾರ ಮಾಯೆಯಿಂದ ನಿನ್ನ ರೂಪದಲ್ಲಿ ಅವತರಿಸಿದ್ದಾನೆ. ಹಾಗಾಗಿ ನಿನ್ನ ಮಹಿಮೆಗಳನ್ನು ವರ್ಣಿಸೋದಕ್ಕೆ ನಮಗೆ ಶಕ್ತಿ ಇಲ್ವೇ ಇಲ್ಲ. ಈಗ ನೀನು ವೇನಾಂಗಜಾತಸ್ಯತೆ ವೇನನ ಶರೀರದಿಂದ ಹುಟ್ಟಿದಂತಹ ತೇ ಪೌರುಷಾಣಿಚ ನಿನ್ನ ಪೌರುಷಗಳನ್ನು ಸಹ ಪೌರುಷಗಳನ್ನು ವಾಚಸ್ಪತೀನಾಂ ಅಪಿ ಧಿಯಃ ಸಾಕ್ಷಾತ್ ಬ್ರಹ್ಮಾದಿಗಳ ಬುದ್ಧಿಗಳಿಗೂ ಸಹ ಬಭ್ರಮುಹು ಭ್ರಮೆ ಉಂಟಾಗುವಂತಿದೆ. ಅಂದ್ರೆ ನಿನ್ನ ಪೌರುಷಗಳನ್ನು ಹೇಳೋದಕ್ಕೆ ಅಂತಹ ಬೃಹಸ್ಪತಿ ಎಲ್ಲ ಬೃಹಸ್ಪತಿಯ ಹಾಗೆ ಇರುವಂತಹ ಬ್ರಹ್ಮಾದಿಗಳಿಗೂ ಸಹ ಭ್ರಮೆಯನ್ನು ಉಂಟು ಮಾಡುವಂತೆ ಇದೆ. ಹಾಗಾಗಿ ನಮ್ಮಂಥವರು ಹೇಗೆ ಸಾಧ್ಯ? ಯಾಕೆ ಅಂದ್ರೆ ಪರಮಾತ್ಮನ ಅಂಶದಿಂದಲೇ ನಿನ್ನ ಜನ್ಮವಾಗಿದೆ. ನೀನೀಗ ವೇನನ ಅಂಗದಿಂದ ಹುಟ್ಟಿದವನಾದರೂ ಸಹ ನೀನು ಪರಮಾತ್ಮನ ಅವತಾರ. ನಿನ್ನ ಅವತಾರ ನಿನ್ನ ವಿಷಯವನ್ನ ನಿನ್ನ ಪೌರುಷಗಳನ್ನ ಹೇಳೋದಕ್ಕೆ ಬ್ರಹ್ಮಾದಿಗಳಿಗೂ ಸಹ ಸಾಧ್ಯವಿಲ್ಲ. ಅಂದ್ರೆ ಅವರ ಬುದ್ಧಿಯೂ ಸಹ ಭ್ರಮೆಯನ್ನು ಹೊಂದುತ್ತೆ. ಆದರೂ ಅಥಾಪ್ಯುದಾರ ಶ್ರವಸ ಪೃಥೋರ್ಹರೇ ಕಲಾವತಾರಸ್ಯ ಕಥಾಮೃತ ಧೃತಃ ಯಥೋಪದೇಶ ಮುನಿಭಿಃ ಪ್ರಚೋದಿತಾಃ ಶ್ಲಾಘ್ಯಾನಿ ಕರ್ಮಾಣಿ ವಯಂ ವಿತನ್ಮಹಿ ಅಥಾಪಿ ಉದಾರಶ್ರವಸಃ ಹರೇಹೇ ಪೃಥೋಹೋ ಹರೇಹೇ ಕಲಾವತಾರಸ್ಯ ಪೃಥೋಹೋ ತಥಾಮೃತಾಧೃತಾಃ
मुनिभिः प्रचोदिताः यथोपदेशं श्लाघ्याने कर्माणि वयं वितन्महि। अथापि अंदरे साध्यविल्ल ननुसरिके आदरू सह उदारश्रवसः अत्यंत उत्तममादंतः कीर्तियुल्ल हरेहे कलावतारस्य परमात्मन अंशद अवतारवादंतः पृथोः पृथुवाद निन्न तैट्कोळ्ळोण कथामृतादृताः निन्न कथय अमृतवन्न ಹೇಳುವುದರಲ್ಲಿ ಅಥವಾ ಸವಿಯುವುದರಲ್ಲಿ ನಾವು ಆಸಕ್ತಿ ಹೊಂದಿ ಮುನಿಭಿಹಿ ಪ್ರಚೋದಿತಾಹ ಮುನಿಗಳಿಂದ ಪ್ರೇರಣೆಗೆ ಪ್ರಚೋದಿಸಲ್ಪಟ್ಟಂತಹ ನಾವು ಯಥೋಪದೇಶಂ ಅವರ ಉಪದೇಶಕ್ಕೆ ಅನುಸಾರವಾಗಿ ಶ್ಲಾಘ್ಯಾನಿ ಕರ್ಮಾಣಿ ನಿನ್ನ ಪ್ರಶಂಸನೀಯವಾದಂತಹ ಕೆಲಸಗಳನ್ನು ವಯಂ ವಿತನ್ಮಹಿ ನಾವು ಎಲ್ಲ ಕಡೆಯೂ ಸಹ ವಿಸ್ತಾರವಾಗಿ ತಿಳಿಸ್ತೇವೆ. ಅಂದರೆ ಉದಾರವಾದಂತಹ ಕೀರ್ತಿಯುಳ್ಳಂತಹ ಹರಿಯ ಅಂಶದ ಅವತಾರವಾದಂತಹ ಪೃಥು ನೀನು ಅಂತಹ ನಿನ್ನ ಕಥೆಯನ್ನ ಕೇಳುವುದರಲ್ಲಿ ಅಥವಾ ನಿನ್ನ ಕಥಾಮೃತವನ್ನು ಕೇಳುವುದರಲ್ಲಿಯೇ ಅತ್ಯಂತ ಆಸಕ್ತರಾದಂತಹ ತಿಳಿಯುವುದರಲ್ಲಿ ಆಸಕ್ತರಾದಂತಹ ನಾವು ಮುನಿಗಳಿಂದ ಪ್ರೇರಣೆಗೆ ಒಳಗಾಗಿ ಯಥೋಪದೇಶ ಅವರು ಹೇಳಿದ ರೀತಿಯಲ್ಲಿ ನಮ್ಮಿಂದ ಸಾಧ್ಯವಾದ ಮಟ್ಟಿಗೆ ನಿನ್ನ ಉತ್ತಮವಾದಂತಹ ಕೆಲಸಗಳನ್ನ ನಾವು ವರ್ಣಿಸ್ತೇವೆ ಅಂತ ಹೇಳಿ ಮುಂದೆ ವರ್ಣಿಸಕ್ಕೆ ತೊಡಗುತ್ತಾರೆ. ಏಷ ಧರ್ಮ ಭೃತಾಂ ಶ್ರೇಷ್ಠ ಲೋಕಂ ಧರ್ಮೇ ಅನುವರ್ತಯನ್ ಓಕ್ತಾ ಚ ಧರ್ಮ ಸೇತೂನಾಂ ಶಾಸ್ತ್ರ ತತ್ಪರಿಪಂಥಿನಾಂ. ಇದರಲ್ಲಿ ಗಮನಿಸ್ಬೇಕು ಕ್ರಿಯಾಪದಗಳನ್ನ ಭವಿಷ್ಯತ್ ಕಾಲದಲ್ಲಿ ಇದೆ ಅಥವಾ ವರ್ತಮಾನ ಕಾಲದಲ್ಲಿದೆ. ಹಾಗಾಗಿ ಇನ್ ಮುಂದೆ ಈ ತರಹ ಇವನು ನಡ್ಕೊಳ್ತಾನೆ, ಈಗ ನಡೀತಾನೆ, ಇನ್ ಮುಂದೆ ನಡ್ಕೊಳ್ತಾನೆ ಎನ್ನುವಂಥದ್ದು. ಮತ್ತೆ ವರ್ತಮಾನ ಸಾಮೀಪ್ಯ ವರ್ತಮಾನೋದ್ವ ಅಂತಾನು ಒಂದು ನಿಯಮ ಇರೋದ್ರಿಂದ ಮುಂದೆ ನಡೆಯುವುದನ್ನು ಈಗಲೇ ನಡೀತಾ ಇದೆ ಎನ್ನುವ ರೀತಿಯಲ್ಲಿ ಹೇಳುವುದು ಸಹ ಒಂದು ವಿಶೇಷ. ಧರ್ಮಭೃತಾಂ ಶ್ರೇಷ್ಠ ಯೇಷ ಲೋಕಂ ಧರ್ಮೇ ಅನುವರ್ತಯನ್ ಧರ್ಮಸೇತೂನಾಂ ತತ್ಪರಿಪಂಥಿನಾಂ ಶಾಸ್ತಾಚ. ಧರ್ಮಭೃತಾಂ ಶ್ರೇಷ್ಠ ಧರ್ಮವನ್ನ ಧರಿಸಿ ಅದನ್ನ ನೆಲೆಗಳಿಸಿಕೊಂಡಂತಹದರಲ್ಲಿ ಶ್ರೇಷ್ಠ ಶ್ರೇಷ್ಠನಾದಂತಹ ಯೇಷ ಈ ಪೃಥು ಮಹಾರಾಜನು ಲೋಕಂ ಲೋಕವನ್ನು ಧರ್ಮೇ ಅನುವರ್ತಯನ್ ಧರ್ಮದಲ್ಲಿ ನಡೆಯುವಂತೆ ಅದನ್ನ ನಡೆಸ್ತಾ ಧರ್ಮ ಸೇತುವನ ಹೋಗ್ತಾ ಧರ್ಮಕ್ಕೆ ಯಾವ್ದ್ಯಾವ ಕೆಲಸಗಳಿಂದ ಧರ್ಮವು ನೆಲೆಗೊಳ್ಳುತ್ತೋ ಅಥವಾ ಸ್ಥಿರವಾಗಿ ನಿಲ್ಲುತ್ತೋ ಆ ತರದ ಕೆಲಸಗಳನ್ನ ಧರ್ಮದ ಸೇತುವೆಗಳನ್ನ ರಕ್ಷಿಸ್ತಾ ತತ್ಪರಿಪಂಥಿನ ಧರ್ಮಕ್ಕೆ ವಿರೋಧವಾಗಿ ನಡೆಯುವಂಥವರನ್ನ ಶಾಸ್ತ ಶಿಕ್ಷಿಸುವವನು ಆಗ್ತಾನೆ. ಇವನು ತನ್ನಲ್ಲಿಯೇ ಧರ್ಮವನ್ನ ಧರಿಸಿದಾನೆ, ಅಷ್ಟೇ ಅಲ್ಲ ಅದನ್ನ ರಕ್ಷಿಸ್ತಾನೂ ಇದ್ದಾನೆ. ಅಂತಹ ಶ್ರೇಷ್ಠರಲ್ಲಿ ಒಬ್ಬನಾದಂತಹ ಪೃಥು ಲೋಕವನ್ನ ಧರ್ಮ ಮಾರ್ಗದಲ್ಲಿಯೇ ತೊಡಗಿಸ್ತಾ ಧರ್ಮಾನುಷ್ಠಾನದಲ್ಲಿ ಇರಬೇಕಾದಂತಹ ಪ್ರತಿಯೊಂದು ಅಂಶವನ್ನು ಸಹ ಕಾಪಾಡ್ತಾ ಅದಕ್ಕೆ ವಿರುದ್ಧವಾಗಿ ನಡೆಯುವವರನ್ನ ಶಿಕ್ಷಿಸ್ತಾ ಇರ್ತಾನೆ. ಏಷ ವೈ ಲೋಕಪಾಲಾನಾಂ ವಿಭತ್ಯೇಕಸ್ತನೋ ತನೂಃ ಕಾಲೇ ಕಾಲೇ ಯಥಾ ಭಾಗಂ ಲೋಕಯೋರ್ಭಯೋರ್ಹಿತಂ. ಏಷ ಲೋಕಪಾಲಾನಾಂ ತನೂಃ ತನೌ ವಿಭರ್ತಿ ವೈ ಕಾಲೇ ಕಾಲೇ ಯಥಾಭಾಗಂ ಉಭಯೋ ಲೋಕಯೋ
हितम विवर्ति। ಅಂದ್ರೆ ಇವನು ಧರ್ಮವನ್ನ ತನ್ನಲ್ಲಿ ನೆಲೆಗೊಳಿಸ್ಕೊಂಡಿರೋದ್ರಿಂದ ಲೋಕದಲ್ಲಿಯೂ ಸಹ ಧರ್ಮ ನೆಲೆಗೊಳ್ಳುವ ಹಾಗೆ ಇವನು ಮಾಡ್ತಾನೆ, ಧರ್ಮದ ಮರ್ಯಾದೆಯನ್ನು ಸಹ ರಕ್ಷಣೆ ಮಾಡ್ತಾನೆ, ಮತ್ತೆ ತನ್ನ ಆಜ್ಞೆಯಿಂದ ಪ್ರಜೆಗಳೆಲ್ಲರೂ ಸಹ ಧರ್ಮದಲ್ಲಿನೇ ತೊಡಗಿಸಿಕೊಳ್ಳುವ ಹಾಗೆಯೂ ಸಹ ಮಾಡ್ತಾನೆ. ಮತ್ತೆ ಇವನು ಎಲ್ಲಾ ಲೋಕಪಾಲಕರ ಅಂಶವನ್ನು ಶರೀರದಲ್ಲಿ ಧರಿಸಿದ್ದಾನೆ ಅನ್ನೋದನ್ನ ಒಂದೊಂದೊಂದೊಂದು ಹೇಳ್ತಾ ಎಲ್ಲರೂ ಇವನಲ್ಲಿ ಇದ್ದಾರೆ ಅನ್ನೋದನ್ನ ತಗೊಳ್ತಾ ಇದ್ದಾರೆ. ಏಷಃ ಈ ರಾಜನು ಲೋಕಪಾಲಾನಾಂ ಏಕಃ ಒಬ್ಬನೇ ಆದರೂ ಸಹ ಲೋಕಪಾಲಾನಾಂ ತನೋಃ ಎಲ್ಲಾ ಲೋಕಪಾಲಕರ ಶರೀರಗಳನ್ನು ಸಹ ತನೋ ವಿಭರ್ತಿ ವೈ ತನ್ನ ಶರೀರದಲ್ಲಿ ಧರಿಸಿಕೊಂಡು ಕಾಲೇ ಕಾಲೇ ಆ ಕಾಲದಲ್ಲಿ ಯೋಗ್ಯವಾದಂತಹ ಕಾಲದಲ್ಲಿ ಯಥಾಭಾಗಂ ಯೋಗ್ಯ ರೀತಿಯಲ್ಲಿ ಅಂದ್ರೆ ಯಾವ ಕಾಲದಲ್ಲಿ ಯಾವ ರೀತಿಯಾಗಿ ವ್ಯವಹಾರ ಮಾಡಬೇಕು ಅಂದ್ರೆ ಯಜ್ಞಾದಿಗಳಿಂದ ಲೋಕಕ್ಕೆ ಮಳೆ ಬೆಳೆಗಳನ್ನ ಕೊಡುವಂಥದ್ದು, ದೇವತೆಗಳಿಗೆ ಆವಿರ್ಭಾವವನ್ನು ಕೊಡ್ತಾ ಪ್ರಜೆಗಳಿಗೆ ಆನಂದವನ್ನು ಉಂಟು ಮಾಡ್ತಾ ಉಭಯೋಹೋ ಲೋಕಯೋಹೋ ಹಿತಂ ಆಚರಿಸಿ ಎರಡೂ ಲೋಕಗಳಿಗೂ ಸಹ ಅಂದ್ರೆ ಯಜ್ಞಾದಿಗಳಿಂದ ಸ್ವರ್ಗದಲ್ಲಿರುವವರಿಗೂ ಸಹ ಇಲ್ಲಿ ಲೋಕದಲ್ಲಿ ಇದ್ದುಕೊಂಡು ಆವಿರ್ಭಾವವನ್ನು ಕೊಟ್ಟಿದ್ರಿಂದ ಮಳೆ ಬೆಳೆ ಬರೋದ್ರಿಂದ ಜನರಿಗೂ ಸಹ ಹಿತವನ್ನು ಉಂಟು ಮಾಡ್ತಾ ಅವನು ಎಲ್ಲರನ್ನೂ ಸಹ ಕಾಪಾಡ್ತಾನೆ. ದೇವತೆಗಳಿಗೂ ಸಹ ಅವರವರ ಆವಿರ್ಭಾವ ಹೋಗುತ್ತೆ, ಅದರಿಂದ ಬರುವಂತಹ ಮಳೆ ಬೆಳೆಗಳಿಂದ ಜನರೂ ಸಹ ಉತ್ತಮವಾಗಿ ಇರ್ತಾರೆ. ಹೀಗೆ ಅವನು ಲೋಕಪಾಲಕರ ಎಲ್ಲರನ್ನೂ ಸಹ ತನ್ನ ದೇಹದಲ್ಲಿಯೇ ಧರಿಸಿಕೊಂಡು ಎರಡೂ ಲೋಕಗಳಿಗೂ ಹಿತವನ್ನ ಆಚರಿಸ್ತಾನೆ. ಹೇಗೆ ಏನು ವಸುಕಾಲೋಪಾದತ್ತೆ ಕಾಲೇ ಚಾಯಂ ವಿಮುಂಚತಿ ಸಮಸ್ಸರ್ವೇಷು ಭೂತೇಶು ಪ್ರತಪನ್ ಸೂರ್ಯವದ್ವಿಭು. ಕಾಲೇ ವಸು ಉಪಾದತ್ತೆ ಕಾಲೇ ಚ ಅಯಂ ವಿಮುಂಚತಿ ಸರ್ವೇಷು ಭೂತೇಶು ಸಮಃ ಪ್ರತಪನ್ ಸೂರ್ಯವತ್ ವಿಭು. ಕಾಲೇ ವಸು ಉಪಾದತ್ತೆ ಯೋಗ್ಯವಾದಂತಹ ರೀತಿಯಲ್ಲಿ ಅಂದ್ರೆ ಯಾರಿಗೂ ಏನೂ ತೊಂದರೆ ಆಗದೆ ಇರುವಂತಹ ರೀತಿಯಲ್ಲಿ ಕಪ್ಪ ಕಾಣಿಕೆಗಳನ್ನ ಅವನು ಸ್ವೀಕರಿಸ್ತಾನೆ. ಕಾಲೇಚ ಅಯಂ ವಿಮುಂಚತಿ ಅದನ್ನ ಸಂಗ್ರಹಿಸಿದಂತಹ ತೆರಿಗೆಯ ಹಣವನ್ನ ಅದನ್ನ ಯೋಗ್ಯವಾದ ರೀತಿಯಲ್ಲಿ ಅವರಿಗೆ ಅದನ್ನ ವಿತರಣೆಯನ್ನು ಮಾಡ್ತಾನೆ. ಹೇಗೆ ಸರ್ವೇಷು ಭೂತೇಶು ಸಮಃ ಎಲ್ಲ ಪ್ರಾಣಿಗಳ ವಿಷಯದಲ್ಲಿಯೂ ಒಂದೇ ರೀತಿಯಾಗಿರುವಂತಹ ಪ್ರತಪನ್ ಸೂರ್ಯವತ್ ವಿಭು. ಬಿಸಿಲನ್ನ ಉಂಟು ಮಾಡ್ತಾ ಸೂರ್ಯ ಹೇಗೆ 8 ತಿಂಗಳವರೆಗೂ ಸಹ ಭೂಮಿಯಲ್ಲಿ ಕಾದು ಕಾದು ಭೂಮಿಯ ನೀರನ್ನ ತೆಗೆದುಕೊಂಡ ಮೇಲೆ ಅದನ್ನ 4 ತಿಂಗಳು ಮತ್ತೆ ಲೋಕಕ್ಕೆ ಹಿತವಾಗುವ ರೀತಿಯಲ್ಲಿಯೇ ವೃಷ್ಟಿಯನ್ನು ಸುರಿಸಿ ಜನರಿಗೆ ಸುಭಿಕ್ಷವನ್ನ ಉಂಟು ಮಾಡ್ತಾನೋ ಹಾಗೆ ಇವನು ಸಹ ಜನರು ಒಳ್ಳೆಯ ಸ್ಥಿತಿಯಲ್ಲಿದ್ದಾಗ ಅವರಿಂದ ತೆರಿಗೆಯನ್ನ ಸರಿಯಾದ ರೀತಿಯಲ್ಲಿ ಸ್ವೀಕರಿಸಿ ಅದು ಮತ್ತೆ ಅವರಿಗೆ ಬೇಕಾದಂತಹ ಸಮಯದಲ್ಲಿ ಅದನ್ನ ಅವರಿಗೆ ಅದನ್ನ ವಿತರಣೆ ಮಾಡ್ತಾ ಹೇಗೆ ಸೂರ್ಯನು ತೆಗೆದುಕೊಂಡಂತಹ ನೀರನ್ನ ಹೇಗೆ ಭೂಮಿಗೆ ಬಿಡ್ತಾನೋ ಹಾಗೆ ಇವನು ಸಹ ಪ್ರಜೆಗಳ ಹಿತಕ್ಕೋಸ್ಕರನೇ ಆ ಧನವನ್ನು ಸಹ ವ್ಯಯ ಮಾಡ್ತಾನೆ. ಹಾಗಾಗಿ ಸೂರ್ಯನ ಅಂಶ ಇದೆ. ತಿತಿಕ್ಷತಿ ಅಕ್ರಮಂ ಮನ್ಯೇ ಉಪರ್ಯಾಕ್ರಮತಾಮಪಿ ಭೂತಾನಾಂ ತರುಣ ಶಶ್ವತ್ ಆರ್ತಾನಾಂ ಕ್ಷಿತಿವೃತ್ತಿಮಾನ. ಕ್ಷಿತಿವೃತ್ತಿಮಾನ ಭೂತಾನಾಂ ಕರುಣ ವೈನ್ಯ ಉಪರಿ ಆಕ್ರಮತಾಂ ಅಪಿ ಅಕ್ರಮಂ ಆರ್ತಾನಾಂ ಶಶ್ವತ್ ಆರ್ತಾನಾಂ ಅಕ್ರಮ ಅಕ್ರಮತಾಮಪಿ ಆರ್ತಾನಾಂ ಅಕ್ರಮಂ ತಿತಿಕ್ಷತಿ. ಇವನು ಕ್ಷಿತಿವೃತ್ತಿಮಾನ್ ಭೂಮಿಯ ಹಾಗೆ ಸಹನೆಯನ್ನು ಹೊಂದಿರ್ತಾನೆ. ಹೇಗೆ ಭೂತಾನಾಂ ಕರುಣ ಎಲ್ಲ ಜೀವಿಗಳ ವಿಷಯದಲ್ಲಿ ಕರುಣೆಯನ್ನ
ಹೊಂದಿದಂತಹ ಇವನು ಮೈನ್ಯ ಅಂದ್ರೆ ವೇನನ ಮಗನಾದ ಪೃಥು ಉಪರಿ ಆಕ್ರಮತಾಮಪಿ ತನ್ನ ಮೇಲೆ ಆಕ್ರಮಣ ಮಾಡಿದರೂ ಸಹ ಆರ್ತಾನಾಂ ಅಕ್ರಮಂ ಆದ್ರೆ ಅವರು ಆಕ್ರಮಣ ಮಾಡೋದು ಯಾಕೆ ಅವರು ದೈನ್ಯವಾದ ಅವಸ್ಥೆಯನ್ನು ಹೊಂದಿರೋದ್ರಿಂದ ಅಂತಹ ಅಕ್ರಮಂ ಅಕ್ರಮವನ್ನು ಸಹ ಶಶ್ವತ ತಿತಿಕ್ಷತಿ ಯಾವಾಗಲೂ ಸಹಿಸ್ಕೊಳ್ತಾನೆ ಯಾಕೆ ಅಂದ್ರೆ ಅವನಲ್ಲಿ ಭೂದೇವಿಯ ಗುಣ ಇರೋದ್ರಿಂದ ಅಂದ್ರೆ ಕ್ಷಮಾಗುಣದಲ್ಲಿ ಅವನು ಭೂದೇವಿಗೆ ಸರಿಸಮನಾಗಿ ಇರೋದ್ರಿಂದ ದೀನ ಜನರು ತನ್ನ ಮೇಲೆ ಅಕ್ರಮವಾಗಿ ಆಕ್ರಮಣ ಮಾಡಿದರೂ ಸಹ ಅದನ್ನ ಅವನು ಸಹಿಸಿಕೊಂಡು ಅವರ ಅಪರಾಧವನ್ನು ಸಹಿಸಿಕೊಂಡು ಅವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಅಂದ್ರೆ ತನ್ನ ಸಹನ ಗುಣವನ್ನೇ ಅವರಿಗೆ ತೋರಿಸಿ ಅವರಿಗೂ ಸಹ ಕ್ಷೇಮವನ್ನ ತೋರ್ತಾನೆ ಹಾಗಾಗಿ ಭೂದೇವಿ ಅಂಶ ಇವನಲ್ಲಿ ತೋರ್ತಾ ಇದೆ ತೋರುತ್ತೆ ದೇವೇ ವರ್ಷತ್ಯ ಸೋದೇವ ನರದೇವ ವಪುರ್ ಹರಿ ಕೃತ್ರ ಪ್ರಾಣ ಪ್ರಜಾಹೇಶ ರಕ್ಷಿಷ್ಯತ್ಯಂಜಸಾ ಇಂದ್ರವತ್ ಇಂದ್ರನಾಂಶವು ಇವನಲ್ಲಿದೆ ಹೇಗೆ ದೇವೇ ಅವರ್ಷತಿ ಅಸೌ ನರದೇವ ವಪುಹು ದೇವ ಹರಿ ಏಷ ಕೃತ್ರ ಪ್ರಾಣ ಪ್ರಜಾ ಅಂಜಸ ಇಂದ್ರವತ್ ರಕ್ಷಿಷ್ಯತಿ ದೇವೇ ಅವರ್ಷತಿ ಯಾವಾಗಲೂ ಇಂದ್ರನು ಮಳೆಯನ್ನು ಸುರಿಸಲಿಲ್ಲ ಅಂತ ಆದಾಗ ಅಸೋ ಇವನು ನರದೇವ ವಪುಹು ಹರಿ ದೇವ ಹರಿ ಮನುಷ್ಯನ ರೂಪದಲ್ಲಿ ಇರುವಂತಹ ರಾಜನ ರೂಪದಲ್ಲಿ ಇರುವಂತಹ ಪರಮಾತ್ಮನೇ ಇವನ ಆಗಿರೋದ್ರಿಂದ ಏಷ ಕೃಷ್ಣ ಪ್ರಾಣಾ ಪ್ರಜಾ ಮಳೆ ಬರದೆ ಕಟಕ್ಕೆ ಒಳಗಾದಂತಹ ಪ್ರಜೆಗಳನ್ನ ಅಂಜಸ ಅನಾಯಾಸವಾಗಿ ಅಂದ್ರೆ ಇಂದ್ರನ ಇಂದ್ರವತ್ ರಕ್ಷಿಷ್ಯತಿ ಇಂದ್ರನಂತೆ ಮಳೆ ಕರೆದು ಇವನೇ ಸಾಕ್ಷಾತ್ ಹರಿ ಅಂಶ ಆದ್ದರಿಂದ ಅವನು ಮಳೆ ಸುರಿಸದೇ ಇದ್ರೂ ಸಹ ಇವನು ತನ್ನ ಪ್ರಭಾವದಿಂದಲೇ ಮಳೆ ಸುರಿಯುವ ಹಾಗೆ ಮಾಡಿ ಕಷ್ಟದಲ್ಲಿರುವಂತಹ ಎಲ್ಲ ಜನರನ್ನು ಸಹ ಇವನು ಕಾಪಾಡ್ತಾನೆ ರಕ್ಷಿಷ್ಯತಿ ಗಮನಿಸ್ಕೊಳ್ಬೇಕು ಅಂದ್ರೆ ಮಳೆ ಬರದೇ ಇದ್ದ ಸಂದರ್ಭದಲ್ಲಿ ಪ್ರಜೆಗಳಿಗೆ ಏನೂ ತೊಂದರೆ ಆಗಬಾರದು ಎನ್ನುವ ಉದ್ದೇಶದಿಂದ ಇಂದ್ರನ ಕೆಲಸವನ್ನೂ ಸಹ ಮಳೆಯನ್ನು ಸುರಿಸುವಂತಹ ಕೆಲಸವನ್ನು ಸಹ ಇವನೇ ಮಾಡಿ ಪ್ರಜೆಗಳನ್ನ ರಕ್ಷಣೆ ಮಾಡ್ತಾನೆ ಯಾಕೆಂದ್ರೆ ಇವನು ಪರಮಾತ್ಮನ ಅಂಶವೇ ಆದ್ದರಿಂದ ಹಾಗಾಗಿ ಇಂದ್ರನ ಅಂಶ ಇದೆ ಅಂತಾಯ್ತು ಆಪ್ಯಾಯತ್ಯಸೋ ಲೋಕಂ ವದನಾಮೃತ ಮೂರ್ತಿನ ತಾನುರಾಗಾವಲೋಕೇನ ವಿಷದಸ್ಮಿತ ಚಾರುಣ ಅಸೌ ಲೋಕಂ ವದನಾಮೃತ ಮೂರ್ತಿನ ತಾನುರಾಗಾವಲೋಕೇನ ವಿಷದಸ್ಮಿತ ಚಾರುಣ ಆಪ್ಯಾಯತಿ ಅಷ್ಟೇ ಇಲ್ಲ ಪ್ರಜೆಗಳಿಗೆ ಇವನನ್ನು ನೋಡಿದರೇನೆ ಆನಂದ ಉಂಟಾಗತ್ತೆ ಹೇಗೆ ಚಂದ್ರನನ್ನು ನೋಡಿದಾಗ ಪ್ರಜೆಗಳಿಗೆ ಆನಂದವಾಗುತ್ತೋ ಇವನನ್ನು ನೋಡಿದ್ರು ಆನಂದವಾಗತ್ತೆ ಹಾಗಾಗಿ ಇವನು ಚಂದ್ರನಾಂಶವನ್ನು ಹೊಂದಿರ್ತಾನೆ ಅಸೋ ಲೋಕಂ ಇವನು ಲೋಕವನ್ನ ವದನಾಮೃತ ಮೂರ್ತಿನ ಅಮೃತಮಯವಾದಂತಹ ಮುಖದ ಸೌಂದರ್ಯದಿಂದ ಸಾನುರಾಗಾವಲೋಕೇನ ಪ್ರೀತಿಯನ್ನು ಸುರಿಸುವಂತಹ ನೋಟದಿಂದ ವಿಷದಸ್ಮಿತ ಚಾರುಣ ಮುಗುಳು ನಗೆಯಿಂದ ಸುಂದರವಾದಂತಹ ನೋಟದಿಂದಲೂ ಸಹ ಆಪ್ಯಾಯತಿ ಎಲ್ಲರಿಗೂ ಸಹ ಆನಂದವನ್ನು ಉಂಟು ಮಾಡ್ತಾನೆ ಹಾಗಾಗಿ ಚಂದ್ರನ ಅಂಶ ಅಂದ್ರೆ ಮುಖವು ಅತ್ಯಂತ ಸುಂದರ ಮುಗುಳು ನಗೆ ಪ್ರೀತಿಯನ್ನು ಸುರಿಸುವಂತಹ ನೋಟ ಈ ಎಲ್ಲವೂ ಇದ್ದಾಗ ಎಲ್ಲರಿಗೂ ಸಹ ಸಹಜವಾಗಿ ಆನಂದವಾಗುತ್ತೆ ಹಾಗಾಗಿ ಆ ಚಂದ್ರನ ಅಂಶವು ಅವನಲ್ಲಿ ಇದೆ ಆಮೇಲೆ ಅವ್ಯಕ್ತ ವರ್ತ್ನೇಶ ನಿಗೂಢ ಕಾರ್ಯೋ ಗಂಭೀರ ವೇಧಾ ವಿಪ ಉಪಗುಪ್ತ ವಿತ್ತ ಅನಂತ ಮಹಾತ್ಮ್ಯ ಗುಣೈಕ ಧಾಮ ಪೃಥು ಪ್ರಚೇತ ಇವ ಸಂವೃತಾತ್ಮ ವರುಣನ ಅಂಶವು ಇವನಲ್ಲಿದೆ ಹೇಗೆ ಏಷ ಅವ್ಯಕ್ತ ವರ್ತ್ಮ ನಿಗೂಢ ಕಾರ್ಯ ಗಂಭೀರ ವೇಧಾ ಉಪಗುಪ್ತ ವಿತ್ತ ಅನಂತ ಮಹಾತ್ಮ್ಯ ಗುಣೈಕ ಧಾಮ ಪೃಥು ಪ್ರಚೇತಃ ಇವ ಸಂವೃತಾತ್ಮ ಸಮುದ್ರದ ಹಾಗೆ
ಇವನು ಯಾವುದನ್ನು ಸಹ ಹೊರಗೆ ತೋರಿಸ್ಕೊಳ್ಳೋದಿಲ್ಲ, ಪ್ರತಿಯೊಂದು ಸಹ ಇವನಲ್ಲಿ ಕಾರ್ಯ ಗುಪ್ತವಾಗಿರುತ್ತೆ, ಬೇರೆಯವರಿಗೆ ಅಷ್ಟು ಸುಲಭವಾಗಿ ತಿಳಿಯೋದಿಲ್ಲ. ಏಷಃ ಅವ್ಯಕ್ತ ವರ್ತ್ಮ, ಇವನು ಯಾರಿಗೂ ಸಹ ತಿಳಿಯದೇ ಇರುವಂತಹ ಮಾರ್ಗ ಉಳ್ಳವನು, ಅಂದ್ರೆ ಇವನ ದಾರಿ ಹೀಗೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅಷ್ಟೇ ಅಲ್ಲ, ನಿಗೂಢ ಕಾರ್ಯ, ಇವನ ಕಾರ್ಯಗಳು ಸಹ ಹೀಗೆ ಇರುತ್ತೆ ಎನ್ನುವುದು ಯಾರಿಗೂ ಗೊತ್ತಾಗೋಲ್ಲ. ಗಂಭೀರ ವೇದಾಹ, ಆ ಕಾರ್ಯವು ಸಹ ಯಾಕೆ ಇವನಿಂದ ಹೀಗೆ ಮಾಡಲ್ಪಡ್ತು ಎನ್ನುವುದು ಉಳಿದವರಿಗೆ ಗೊತ್ತಾಗದೆ ಇರುವ ರೀತಿಯಲ್ಲಿ ಅವನ ಅಭಿಪ್ರಾಯವಿರುತ್ತೆ. ಉಪಗುಪ್ತ ವಿತ್ತ, ಹಣವನ್ನ ಅತ್ಯಂತ ಯೋಗ್ಯ ರೀತಿಯಲ್ಲಿ ರಕ್ಷಿಸಿ ಇಡ್ತಾನೆ. ಅನಂತ ಮಹಾತ್ಮ್ಯ ಗುಣೈಕ ಧಾಮ, ಎಲ್ಲ ಕಡೆಯ ಎಲ್ಲ ರೀತಿಯ ಮಹಾತ್ಮೆ ಮತ್ತು ಗುಣಗಳಿಗೆ ಇವನೊಬ್ಬನೇ ಆಶ್ರಯನಾಗಿರ್ತಾನೆ. ಎಲ್ಲ ರೀತಿಯ ಮಹಿಮೆಯೂ ಅವನಲ್ಲಿದೆ, ಅಷ್ಟೇ ಅಲ್ಲ ಎಲ್ಲ ರೀತಿಯ ಗುಣಗಳು ಅವನಲ್ಲಿದೆ, ಅವನೇ ಅವುಗಳಿಗೆಲ್ಲ ಆಶ್ರಯ ಸ್ಥಾನ. ಅಂತಹ ಪೃಥು ಪ್ರಚೇತಾಹ ಇವ ಸಮೃತಾತ್ಮ, ವರುಣನ ಹಾಗೆ ತನ್ನನ್ನ ತಾನು ಸಂಯಮಗೊಂಡಂತಹ ಮೂರ್ತಿ ದೇಹವುಳ್ಳವನಾಗಿರ್ತಾನೆ. ಅಂದ್ರೆ ತನ್ನನ್ನು ತಾನು ಯಾರಿಗೂ ಸಹ ಅಷ್ಟು ಸುಲಭವಾಗಿ ಪ್ರಕಟಪಡಿಸೋದಿಲ್ಲ. ಅವನ ನಡತೆಯೇ ಒಂದು ರೀತಿಯಾಗಿ ಗೂಢವಾಗಿರುತ್ತೆ, ಕಾರ್ಯವೂ ಸಹ ಬಹಳ ಗುಪ್ತವಾಗಿರುತ್ತೆ. ಮತ್ತೆ ಇವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅನ್ನೋದು ಹತ್ತಿರದವರಿಗೂ ಸಹ ಗೊತ್ತಾಗೋದಿಲ್ಲ. ಆ ರೀತಿಯಾದಂತಹ ವ್ಯವಹಾರವನ್ನು ಇಟ್ಟುಕೊಂಡಂತಹ ಇವನು ಸದಾಕಾಲವೂ ಹಣವನ್ನ ರಕ್ಷಿಸುವಂತಹವನ್ ಆಗಿರ್ತಾನೆ. ಎಲ್ಲ ರೀತಿಯ ಮಹಿಮೆಗಳಿಗೂ ಗುಣಗಳಿಗೂ ಸಹ ಒಬ್ಬನೇ ಇವನು ಆಶ್ರಯ. ಅಂತಹ ಪೃಥುವು ವರುಣನ ಹಾಗೆ ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ಳದೇ ಇರುವವನು. ಅಂದ್ರೆ ವರುಣನ ಎಲ್ಲ ಗುಣಗಳು ಸಹ ಸಮುದ್ರದಲ್ಲಿರುವುದು ಯಾವುದು ನಮಗೆ ಗೊತ್ತಾಗೋದಿಲ್ಲ. ಮೇಲೆ ಅದು ಶಾಂತ, ಒಳಗೆ ಅದು ಅತ್ಯಂತ ಶಾಂತವಾಗಿರುತ್ತೆ, ಅಲ್ಲಿ ಏನಿದೆ, ಹೇಗಿದೆ, ಏನೇನ್ ನಡೆಯುತ್ತೆ, ಏನು ನಮ್ಗೆ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಇವನು ಇರೋದ್ರಿಂದ ವರುಣನ ಅಂಶವು ತೋರ್ತಾ ಇದೆ. ದುರಾಸದೋ ದುರ್ವಿಷ ಆಸನ್ನೋಪಿ ವಿದೂರವತ್ ನೈವ ಅಭಿಭವಿತುಂ ಶಕ್ಯ ವೇನ ಅರಣ್ಯುತ್ಥಿತೋ ಉತ್ಥಿತೋ ನಲಹ. ಅಗ್ನಿಯ ಅಂಶವು ಇವನಲ್ಲಿ ಇದೆ. ದುರಾಸದ ದುರ್ವಿಷಹ ಆಸನ್ನ ಅಪಿ ವಿದೂರವತ್ ವೇನಾರಣ್ಯುತ್ಥಿತ ಅನಲ ಅಭಿಭವಿತು ನ ಶಕ್ಯ. ದುರಾಸದ ಇವನನ್ನ ಇವನ ಹತ್ತಿರ ಹೋಗೋದಕ್ಕೆ ಸಾಧ್ಯವಿಲ್ಲ. ದುರ್ವಿಷಹ ಇವನನ್ನ ಸಹಿಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಯಾರಿಗೆ? ಶತ್ರುಗಳಿಗೆ ಅಂತ ಅರ್ಥ. ಆಸನ್ನ ಅಪಿ ವಿದೂರವತ್, ಹತ್ತಿರದಲ್ಲಿಯೇ ಇದ್ದಾನೆ ಅಂತ ಅನ್ಸಿದ್ರೂ ಸಹ ವಿದೂರವತ್ ದೂರದಲ್ಲಿ ಇದ್ದ ಹಾಗೆ ಕಾಣಿಸ್ತಾನೆ. ಯಾಕೆಂದ್ರೆ ಅವನ ಸುತ್ತಲೂ ಸಹ ಎಲ್ಲ ರೀತಿಯ ತೇಜಸ್ ಇರೋದ್ರಿಂದ ಹತ್ತಿರದಲ್ಲಿಯೇ ಇದ್ದರೂ ಸಹ ಅವನು ದೂರದಲ್ಲಿರುವ ಹಾಗೆ ಆಗುತ್ತಾನೆ. ಹಾಗಾಗಿ ಅವನನ್ನ ವೇನಾರಣ್ಯುತ್ಥಿತೋನಲಹ, ವೇಣನೆಂಬ ಅರಣಿಯ ಅರಣಿ ಅಂತ ಹೇಳಿದ್ರೆ ಅಗ್ನಿಯನ್ನ ಕಡಿಯುವ ಕಟ್ಟಿಗೆ, ಹಾಗಾಗಿ ಅರಣಿಯಿಂದ ಹುಟ್ಟಿದಂತಹ ಅನಲಹ ಅಗ್ನಿ ಸದೃಶನಾದಂತಹ ಇವನು ಅಭಿಭವಿತು ಅವನನ್ನ ಆಕ್ರಮಿಸ್ಕೊಳ್ಳೋದಕ್ಕೆ ಅಂದ್ರೆ ಶತ್ರುಗಳಿಗೆ ಇವನನ್ನ ಆಕ್ರಮಿಸೋದಕ್ಕೆ ನ ಶಕ್ಯ, ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವನ ತೇಜಸ್ಸು ಅನ್ನೋದು ಶತ್ರುಗಳಿಗೂ ಸಹ ಅವನ ಹತ್ತಿರ ಹೋಗಕ್ಕೂ ಆಗೋದಿಲ್ಲ, ಅವನನ್ನು ಸಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಅವನ ಬಗ್ಗೆ ಕೇಳು ಬಯಸೋದು ಅನ್ನೋದು ಅಸಂಭವ. ಯಾಕೆಂದ್ರೆ ಅವನ ಸುತ್ತಲೂ ತೇಜಸ್ ಎನ್ನುವಂತಹ ಆವರಣ ಇರೋದ್ರಿಂದ ಅವನನ್ನ ಮನಸ್ಸಿನಲ್ಲಿಯೂ ಸಹ ಅವನಿಗೆ ಕೇಳು ಬಯಸೋದಕ್ಕೆ ಶತ್ರುಗಳಿಗೆ ಸಾಧ್ಯವಿಲ್ಲ. ಹಾಗಾಗಿ ಅಗ್ನಿಯ ಹತ್ತಿರ ಹೇಗೆ ಹೋಗೋದಕ್ಕೆ ಅಸಾಧ್ಯವೋ ಹಾಗೆ ಇವನು ಅಗ್ನಿಯ ಅಂಶಗಳನ್ನು ಹೊಂದಿ ಶತ್ರುಗಳಿಗೆ ಸುಲಭ ಸಾಧ್ಯನಲ್ಲ. ಆಮೇಲೆ ವಾಯುವಿನ ಅಂಶ ಹೇಗಿದೆ? ಅಂತರ್ಬಹಿಷ್ಠ ಭೂತಾನಾಂ ಪಶ್ಯನ್ ಕರ್ಮಾಣಿ ಚಾರಣೈ
उदासीन इवाध्यक्ष वायुरात्मेव देहिनाम भूतानाम अंतः बहिश्च कर्माणि चारणैः पश्यन् देहिनाम आत्मा वायुः इव अध्यक्षः उदासीनः इव भूतानाम एल्ला प्राणिगळ ಜೀವಿಗಳ ಅಂತರ್ಬಹಿಶ್ಚ ಅಂದ್ರೆ ವಾಯುವಿಗೆ ತಗೊಂಡ್ರೆ ಎಲ್ಲ ಜೀವಿಗಳ ಒಳಗೆ ಹೊರಗೆ ಎಲ್ಲ ಕಡೆ ಅದು ಓಡಾಡುತ್ತೆ. ಹಾಗೆ ಇವನು ಸಹ ಪ್ರಜೆಗಳಲ್ಲಿ ಇರುವಂತಹ ಅಂತರ್ಬಹಿಶ್ಚ ಕರ್ಮಾಣಿ ಅವರು ನಡೆಸುವಂತಹ ಒಳಗಿನ ಹೊರಗಿನ ಎಲ್ಲ ವ್ಯಾಪಾರಗಳನ್ನು ಸಹ ಚಾರಣೈಗೆ ಪಶ್ಯನ್ ಗೂಢಾಚಾರರ ಮೂಲಕ ತಿಳಿದುಕೊಂಡು ದೇಹಿನಾಂ ಆತ್ಮ ವಾಯುಹು ಇವ ದೇಹಿಗಳಿಗೆ ಹೇಗೆ ಆತ್ಮವಾದಂತಹ ಅಂದ್ರೆ ಅದಿದ್ದರೇನೆ ಶರೀರದ ಎಲ್ಲ ವ್ಯಾಪಾರಗಳು ನಡೆಯುವುದು ಆ ರೀತಿಯಲ್ಲಿ ಸೂತ್ರಾತ್ಮನಾದಂತಹ ವಾಯುವಿನ ಹಾಗೆ ಅಧ್ಯಕ್ಷ ಎಲ್ಲದಕ್ಕೂ ಸಹ ಪ್ರಧಾನನಾದರೂ ಸಹ ಉದಾಸೀನ ಇವ ಉದಾಸೀನನಾಗಿರುವಂತೆ ತೋರ್ತಾನೆ. ಅಂದರೆ ಪ್ರಾಣಿಗಳ ಒಳಗಿರುವಂತಹ ವಾಯು ಹೇಗೆ ಶರೀರದ ಒಳಗೆ ಹೊರಗೆ ಎಲ್ಲ ವ್ಯಾಪಾರಗಳನ್ನ ನಡೆಸ್ತಾ ಇದ್ರೂ ಸಹ ಅದು ತನಗೇನೂ ಸಂಬಂಧ ಇಲ್ಲದೆ ಇರುವ ಹಾಗೆ ಉದಾಸೀನವಾಗಿ ಇರುತ್ತೋ ಹಾಗೆ ಇವನು ಸಹ ಗುಪ್ತಚರರ ಮೂಲಕ ಪ್ರಜೆಗಳ ಗುಪ್ತವಾದ ಮತ್ತು ಹೊರಗಿನ ಎಲ್ಲ ರೀತಿಯ ವ್ಯಾಪಾರಗಳನ್ನ ಮತ್ತೆ ಅವರು ಹೇಳುವಂತಹ ನಿಂದ ಸ್ತುತಿಗಳ ಬಗ್ಗೆ ಏನನ್ನೂ ಗಮನಿಸದೆ ಉದಾಸೀನವಾಗಿ ಇರ್ತಾನೆ. ಅಂದ್ರೆ ಚಾರ್ಯರ ಮೂಲಕ ತಿಳಿದುಕೊಂಡು ಅವರಿಗೆ ಏನೇನು ಶಿಕ್ಷೆಗಳು ರಕ್ಷಣೆಗಳನ್ನು ಕೊಡಬೇಕು ಅದನ್ನೆಲ್ಲ ಮಾಡ್ತಾ ಪ್ರಜೆಗಳು ತನ್ನನ್ನು ಹೊಗಳೆದ್ರೂ ಪರವಾಗಿಲ್ಲ ನಿಂದಿಸಿದ್ರೂ ಪರವಾಗಿಲ್ಲ ಅದು ಯಾವುದಕ್ಕೂ ಸಹ ಅವನು ಕಿವಿಗೊಡದೆ ಉದಾಸೀನನಾಗಿಯೇ ಇರ್ತಾನೆ ವಾಯುವಿನ ಹಾಗೆ. ಮತ್ತೆ ನಾದಂಡ್ಯಂ ದಂಡಯತ್ಯೇಷ ಸುತಂ ಆತ್ಮದಿಶಾಮಪಿ ದಂಡಯತ್ಯಾತ್ಮಜಮಪಿ ದಂಡ್ಯಂ ಧರ್ಮಪಥೇ ಸ್ಥಿತ. ಯಮನ ಹಾಗೆ ಎಲ್ಲವನ್ನೂ ಸಹ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ. ಶಿಕ್ಷೆ ಹೇಗೆ ಕೊಡ್ತಾನೆ, ಯಾರೇ ಶಿಕ್ಷೆ ಕೊಡಬೇಕು ಅವನ ಎಂಥವನೇ ಆಗಲಿ ಶಿಕ್ಷೆ ಕೊಡ್ತಾನೆ. ಶಿಕ್ಷೆ ಕೊಡಬಾರದು ಅಂತಾದ್ರೆ ಅವನು ಶತ್ರು ಆದರೂ ಅವನಿಗೆ ಶಿಕ್ಷೆ ಕೊಡೋದಿಲ್ಲ. ಧರ್ಮಪಥೇ ಸ್ಥಿತ ಏಷಃ ಅದಂಡ್ಯಂ ಆತ್ಮದ್ವಿಷಾಂ ಸುತಂ ಅಪಿ ನ ದಂಡಯತಿ ದಂಡ್ಯಂ ಆತ್ಮಜಂ ಅಪಿ ದಂಡಯತಿ. ಧರ್ಮಪಥೇ ಸ್ಥಿತಃ ಧರ್ಮ ಮಾರ್ಗದಲ್ಲಿ ದೃಢವಾಗಿ ನಿಂತಹ ಏಷಃ ಈ ರಾಜನು ಅದಂಡ್ಯಂ ಶಿಕ್ಷೆಯಾಗದೇ ಇರುವಂತಹ ಶಿಕ್ಷೆಗೆ ಗುರಿಯಾಗದೇ ಇರುವಂತಹವನನ್ನು ಅಂದ್ರೆ ಶಿಕ್ಷೆಗೆ ಅರ್ಹನಲ್ಲದೇ ಇರುವಂತಹವನು ಆತ್ಮದ್ವಿಷಾಂ ಸುತಮಪಿ ತನ್ನ ಶತ್ರುವಾದಂತಹವನ ಮಗನಾದರೂ ಸಹ ನ ದಂಡಯತಿ ಇವನು ಶಿಕ್ಷಿಸುವುದಿಲ್ಲ. ಶತ್ರುವಿನ ಮಗನೇ ಆಗಿರ್ಬೋದು ಆದರೆ ಅವನೇನು ಶಿಕ್ಷಿಸುವ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವನಿಗೆ ಶಿಕ್ಷೆ ಕೊಡೋದಿಲ್ಲ. ಆದರೆ ದಂಡ್ಯಂ ಶಿಕ್ಷೆಗೆ ಯೋಗ್ಯನಾದಂತಹ ವ್ಯಕ್ತಿ ಆತ್ಮಜಮಪಿ ತನ್ನ ಮಗನೇ ಆಗಿದ್ರೂ ಸಹ ದಂಡಯತಿ ದಂಡಿಸ್ತಾನೆ. ಇದು ಯಮನ ನಿಯಮ. ಅವನು ಎಲ್ಲರಿಗೂ ಸಹ ಅವರವರ ಕರ್ಮಕ್ಕೆ ಅನುಸಾರವಾಗಿ ಅವರವರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಹೊರತು ಇವನು ನನ್ನವನು ಪರವನು ಅಂತ ಅವನು ನೋಡೋದಿಲ್ಲ. ಹಾಗೆಯೇ ಸಹ ಇವನು ಶತ್ರುವಿನ ಮಗನೇ ಆದರೂ ಸಹ ಅವನು ಶಿಕ್ಷೆಗೆ ಅರ್ಹನಲ್ಲದಿದ್ದರೆ ಅವನನ್ನ ದಂಡಿಸೋದಿಲ್ಲ. ಶಿಕ್ಷೆಗೆ ಅರ್ಹನಾದವನು ತನ್ನ ಮಗನೇ ಆದರೂ ಸಹ ಅವನನ್ನ ಇವನು ದಂಡಿಸ್ತಾನೆ. ಹೀಗೆ ಸಮವರ್ತಿ ಆದ್ದರಿಂದ ಸಮವರ್ತಿ ಪರೇ ತರಾಟ್ ಅಂತ ಸಮವರ್ತಿ ಶಬ್ದ ಯಮನಿಗೆ ಹೇಳುವಂತಹದ್ದು ಸಂಸ್ಕೃತದಲ್ಲಿ. ಹಾಗಾಗಿ ಯಮನ ಅಂಶ ಇವನಲ್ಲಿ ವ್ಯಕ್ತವಾಗತ್ತೆ. ಅಸ್ಯ ಪ್ರಥಯತಂ ಚಕ್ರಂ ವೃಥೋ ರಾಮಾನಸಾ ಚಲಾತ್ ವರ್ತತೆ ಭಗವಾನ್ ಅರ್ಕಃ ಯಾವತ್ ತಪತಿ ಗೋಗಣೈ. ಅಸ್ಯ ಪೃಥೋಹೋ ಚಕ್ರಂ ಆಮಾನಸಾಚಲಾತ್ ಅಪ್ರತಿಹತಂ ಭಗವಾನ್ ಅರ್ಕಃ
भूगणैः यावत् तपति वर्तते. ಇವನ ಅಧಿಕಾರ ಎಲ್ಲಿಯವರೆಗೂ ಇರಕ್ಕೆ ಎಲ್ಲಿಯವರೆಗೂ ಇರುತ್ತೆ ಅಂದ್ರೆ ಅಸ್ಯ ಪೃಥೋಹೋ ಈ ಪೃಥುವಿನ ಚಕ್ರಂ ಅಂದ್ರೆ ರಾಜನ ಚಕ್ರ ಅಂತಂದ್ರೆ ಇವನ ಅಧಿಕಾರ ಅಂತ ಅರ್ಥ. ಆಮಾನಸಾಚಲಾತ್ ಮಾನಸದ ಪರ್ವತದ ಮಾನಸ ಸರೋವರದ ಆ ಪರ್ವತದ ವರೆಗೂ ಸಹ ಅಪ್ರತಿಹತಂ ಯಾವ ಅಡೆತಡೆ ಇಲ್ಲದೆ ಭಗವಾನ್ ಅರ್ಥ ಭಗವಂತನಾದಂತಹ ಸೂರ್ಯನು ಗೋಗಣೈಹಿ ತನ್ನ ಕಿರಣಗಳಿಂದ ಯಾವತ್ತ ಪತಿ ಎಲ್ಲಿಯವರೆಗೂ ಅವನ ಕಿರಣಗಳು ಹೋಗಿ ಬೆಳಕನ್ನು ಕೊಡುತ್ತೋ ಅಲ್ಲಿಯವರೆಗೂ ಇವನ ಚಕ್ರಂ ವರ್ತತೆ. ಇವನ ಅಧಿಕಾರವು ಈ ಎಲ್ಲ ಕಡೆ ಅಂದ್ರೆ ಸೂರ್ಯನ ರಶ್ಮಿಗಳು ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತೋ ಅಲ್ಲಿ ಎಲ್ಲ ಕಡೆ ಇವನ ಅಧಿಕಾರ ಇರುತ್ತೆ. ಅಂದ್ರೆ ಎಲ್ಲೂ ಸಹ ಇವನಿಗೆ ವಿರುದ್ಧವಾದಂತಹ ವ್ಯವಹಾರ ನಡೆಯೋದೇ ಇಲ್ಲ, ಇವನಿಗೆ ಸಾಧ್ಯವಿಲ್ಲ ಅಲ್ಲಿ ಅಧಿಕಾರ ನಡೆಸೋಕೆ ಅನ್ನುವಂತಹ ಸಂದರ್ಭವೂ ಬರುವಲ್ಲ. ನಿಷ್ಕಂಟಕವಾದಂತಹ ರಾಜ್ಯ ಇವನಿಗೆ ಇರುತ್ತೆ. ಅಂದ್ರೆ ಇದು ಸರಿಯಾದ ಇದು ದೃಷ್ಟಾಂತ. ಸೂರ್ಯನ ಕಿರಣ ಎಲ್ಲೆಲ್ಲಿವರೆಗೂ ಪಸರಿಸುತ್ತೋ ಅಲ್ಲಿಯವರೆಗೂ ಅಂದ್ರೆ ಮಾನಸ ಪರ್ವತದವರೆಗೂ ಸಹ ಇವನ ರಥಚಕ್ರ ಓಡಾಡುತ್ತೆ. ಅಂದ್ರೆ ಇವನ ಆಜ್ಞೆ ಎಲ್ಲ ಕಡೆ ಪರಿಪಾಲನೆಗೊಳ್ಳುತ್ತೆ. ರಂಜಯಿಷ್ಯತಿ ಎಲ್ಲೋಕಂ ಅಯಂ ಆತ್ಮ ವಿಚೇಷ್ಟಿತೈಹಿ ಅಥಾಮಂ ಆಹು ರಾಜ ಆಹುಹು ರಾಜಾನಂ ಮನೋರಂಜನಕೈಃ ಪ್ರಜಾಃ. ಅಯಂ ಆತ್ಮ ವಿಚೇಷ್ಟಿತೈಹಿ ಎಲ್ಲೋಕಂ ರಂಜಯಿಷ್ಯತಿ ಅಥ ಅಮುಂ ಪ್ರಜಾಃ ಮನೋರಂಜನಕೈಹಿ ರಾಜಾನಂ ಆಹುಹು. ಅಯಂ ಈ ರಾಜನು ಈ ಪ್ರಭುವು ಆತ್ಮವಿಚೇಷ್ಟಿತೈಹಿ ತಾನು ಮಾಡುವಂತಹ ಕೆಲಸಗಳಿಂದ ಎಲ್ಲೋಕಂ ರಂಜಯಿಷ್ಯತಿ ಯಾವ ಪ್ರಜೆಗಳನ್ನ ಆನಂದ ಪಡಿಸ್ತಾನೋ ಸಂತೋಷಗೊಳಿಸ್ತಾನೋ ಹಾಗಾಗಿ ಅಥವಾ ಆದ್ದರಿಂದಲೇ ಅಮುಂ ಇವನನ್ನು ಪ್ರಜಾ ಪ್ರಜೆಗಳು ಮನೋರಂಜನಕೈಹಿ ಅವನು ಮಾಡುವಂತಹ ಎಲ್ಲ ಕೆಲಸಗಳು ಸಹ ಇವರ ಮನಸ್ಸಿಗೆ ಆನಂದವನ್ನು ಉಂಟು ಮಾಡೋದ್ರಿಂದ ರಾಜಾನಂ ಆಹೋ ರಾಜ ಅಂತ ಅವನನ್ನ ಕರೀತಾರೆ. ರಂಜಯತಿ ಇತಿ ರಾಜ ಎನ್ನುವುದು ಅವಯವಾರ್ಥ. ಹಾಗೆ ಇವನ ತನ್ನ ಎಲ್ಲ ಕೆಲಸಗಳಿಂದಲೂ ಸಹ ಪ್ರಜೆಗಳಿಗೆ ಆನಂದವನ್ನು ಉಂಟು ಮಾಡೋದ್ರಿಂದ ಪ್ರಜೆಗಳು ಇವನನ್ನ ರಾಜ ಅಂತಾನೆ ಸ್ತುತಿಸ್ತಾರೆ. ಎಲ್ಲರಿಗೂ ಇವನು ಆನಂದದಾಯಕ. ಆದ್ದರಿಂದ ಮತ್ತೆ ಇವನೇನಾಗಿರ್ತಾನೆ, ಇವನು ದೃಢವ್ರತ ಸತ್ಯಸಂಧೋ ಬ್ರಹ್ಮಣ್ಯ ವೃದ್ಧ ಸೇವಕ ಶರಣ್ಯ ಸರ್ವಭೂತಾನಾಂ ಮಾನದೋ ದೀನ ವತ್ಸಲ. ದೃಢವ್ರತ ಅದರಲ್ಲಿ ಇದಿದೆ, ಅನ್ವಯ ಸರಿಯಾಗಿ ಇದೆ, ಮತ್ತೆ ಹೇಳಲ್ಲ. ದೃಢವ್ರತ ಅಂದ್ರೆ ತಾನು ತೆಗೆದುಕೊಂಡಂತಹ ಸಂಕಲ್ಪವನ್ನ ಅದನ್ನ ಸರಿಯಾಗಿ ನೆರವೇರಿಸುವವನು. ಸತ್ಯಸಂಧ ಸತ್ಯ ಪ್ರತಿಜ್ಞ ಸತ್ಯವನ್ನ ಯಾವಾಗಲೂ ಸಹ ರಕ್ಷಣೆಯನ್ನ ಮಾಡುವವನು. ಬ್ರಹ್ಮಣ್ಯ ಬ್ರಾಹ್ಮಣರ ಬಗ್ಗೆ ಅತ್ಯಂತ ಗೌರವವಿರುವವನು. ವೃದ್ಧ ಸೇವಕ ವೃದ್ಧರನ್ನ ಸೇವೆ ಮಾಡುವವನು. ಶರಣ್ಯ ಎಲ್ಲ ಸರ್ವಭೂತಾನಾಂ ಶರಣ್ಯ ಇಟ್ಕೊಳ್ಳೋಣ, ಎಲ್ಲ ಪ್ರಾಣಿಗಳಿಗೂ ಸಹ ಆಶ್ರಯದಾತನಾದವನು. ಮಾನದ ಮತ್ತೆ ಸರ್ವಭೂತಾನಂ ಅನ್ನೋದನ್ನ ಮುಂದಿಂದಕ್ಕೂ ತಗೊಳ್ಬಹುದು, ಎಲ್ಲ ಪ್ರಾಣಿಗಳನ್ನು ಸಹ ಗೌರವಿಸುವವನು. ಮತ್ತೆ ದೀನವತ್ಸಲ ದೀನರ ಬಗ್ಗೆ ಅತ್ಯಂತ ಪ್ರೀತಿ ಉಳ್ಳವನು. ಇದು ರಾಜನಿಗೆ ಇರಬೇಕಾದಂತಹ ಗುಣಗಳು, ಇದೆಲ್ಲವೂ ಸಹ ಇವನಲ್ಲಿ ಇದೆ. ತನ್ನನ್ನು ಆಶ್ರಯಿಸಿದವರ ಬಗ್ಗೆ ಅತ್ಯಂತ ಪ್ರೀತಿಯನ್ನು ತೋರಿಸುವವನು, ಮತ್ತೆ ಎಲ್ಲರ ಬಗ್ಗೆಯೂ ಸಹ ಗೌರವವಾಗಿ ನಡೆದುಕೊಳ್ಳುವವನು, ದೀನರನ್ನ ದಯೆಯಿಂದ ನೋಡುವವನು, ಇದೆಲ್ಲವೂ ಸಹ ಇವನಲ್ಲಿರ್ತಂತಹ ಗುಣ. ಮಾತೃಭಕ್ತಿ ಪರಸ್ತ್ರೇಷೋ ಪತ್ನ್ಯಾಮರ್ಧೈವಾತ್ಮನಃ ಪ್ರಜಾ ಸುಪಿತೃವತ್ ಸ್ನಿಗ್ಧ ಕಿಂಕರೋ ಬ್ರಹ್ಮವಾದಿನಾಂ. ಪರಸ್ತ್ರೇಷು ಮಾತೃಭಕ್ತಿ ಪತ್ನ್ಯಾಂ ಆತ್ಮನಃ ಅರ್ಧ ಇವ ಪ್ರಜಾಸು ಸ್ನಿಗ್ಧ ಪಿತೃವತ್ ಸ್ನಿಗ್ಧ
ब्रह्मवादिनां किंकरः परस्त्रीषु मातृभक्तिः परस्त्रीयरन्न ತಾಯಿಯಂತೆ ಭಕ್ತಿಯಿಂದ ಗೌರವಿಸುವನು. ಪತ್ನಿಯಾಂ ಆತ್ಮನಃ ಅರ್ಧ ಇವ, ಪತ್ನಿಯನ್ನ ತನ್ನ ಶರೀರದ ಅರ್ಧವಾಗುವ ಎನ್ನುವ ರೀತಿಯಲ್ಲಿ ನೋಡ್ಕೊಳ್ಳುವವನು. ಪ್ರಜಾಸು ಪ್ರಜೆಗಳ ವಿಷಯದಲ್ಲಿ ಪಿತೃವತ್ ತಂದೆಯ ಹಾಗೆ ಸ್ನಿಗ್ಧ ಸ್ನೇಹವುಳ್ಳವನು, ಅಂದ್ರೆ ಪಿತೃವಾತ್ಸಲ್ಯದಿಂದ ನೋಡಿಕೊಳ್ಳುವವನು. ಬ್ರಹ್ಮವಾದಿನಾಂ ಕಿಂಕರ, ಬ್ರಹ್ಮವಾದಿಗಳಿಗೆ ಸೇವಕನು ಎನ್ನುವ ರೀತಿಯಲ್ಲಿ ಅವರು ತನಗೆ ಆಜ್ಞೆಯನ್ನು ಮಾಡುವವರು, ಅವರ ಆಜ್ಞೆಯನ್ನು ನಾನು ಶಿರಸಾ ಪಾಲಿಸುವನು ಎನ್ನುವ ರೀತಿಯಲ್ಲಿ ಅವರ ಹತ್ತಿರ ನಡೆದುಕೊಳ್ಳುವನು. ಇದು ಅವನಲ್ಲಿರುವ ಗುಣ. ದೇಹಿನಾಂ ಆತ್ಮವತ್ ಪ್ರೇಷ್ಠ ಸಹೃದಾಂನನ್ ದಿವರ್ಧನ ಮುಕ್ತ ಸಂಘ ಪ್ರಸಂಗೋಯಂ ದಂಡಪಾಣಿರ ಸಾಧುಷು. ಇನ್ನೇನು ಅವನಲ್ಲಿರುವ ಗುಣ. ದೇಹಿನಾಂ ಆತ್ಮವತ್ ಪ್ರೇಷ್ಠ ಸಹೃದಾಂ ನಂದಿವರ್ಧನ ಮುಕ್ತ ಸಂಘ ಪ್ರಸಂಗ ಅಯಂ ಅಸಾಧುಷು ದಂಡಪಾಣಿ. ದೇಹಿನಾಂ ಆತ್ಮವತ್ ಪ್ರೇಷ್ಠ, ಎಲ್ಲ ಪ್ರಾಣಿಗಳಿಗೂ ಸಹ ಆತ್ಮನ ಹಾಗೆ ಪ್ರೀತಿಪಾತ್ರನಾದವನು. ಸುಹೃದಾಂ ಮಿತ್ರರಿಗೆ ನಂದಿವರ್ಧನ ಆನಂದವನ್ನು ಉಂಟು ಮಾಡುವಂತಹ ಸ್ವಭಾವವುಳ್ಳವನು. ಮುಕ್ತ ಸಂಘ ಪ್ರಸಂಗ ಅಯಂ ವಿರಕ್ತರಾದಂತಹ ಮಹಾತ್ಮರಲ್ಲಿ ಸಹವಾಸ, ಮುಕ್ತ ಸಂಘ ಪ್ರಸಂಗ ವಿರಕ್ತರಾದವರ ಮಹಾತ್ಮರ ಸಂಘವನ್ನ ಮಾಡಿ ಅವರ ಜೊತೆಗೆ ತಾನೂ ಸಹ ಆ ರೀತಿಯ ಭಾವವನ್ನ ತನ್ನಲ್ಲಿಯೂ ಇಟ್ಟುಕೊಂಡು ಅಸಾಧುಷು ದಂಡಪಾಣಿ, ದುಷ್ಟರಾದವರ ವಿಷಯದಲ್ಲಿ ಯಮನ ಹಾಗೆ ದಂಡನೆಯನ್ನು ಸಹ ಮಾಡ್ತಾನೆ. ಪ್ರಾಣಿಗಳಲ್ಲಿ ಆತ್ಮ ಎನ್ನುವುದು ಹೇಗೆ ಎಲ್ಲರಿಗೂ ಪ್ರಿಯೋ ಹಾಗೆ ಇವನು ಸಹ ಎಲ್ಲರಿಗೂ ಪ್ರೀತಿಪಾತ್ರ. ಸ್ನೇಹಿತರಿಗೆ ಆನಂದವನ್ನ ಯಾವಾಗಲೂ ಉಂಟು ಮಾಡ್ತಾನೆ. ವಿರಕ್ತರಾದಂತಹ ಮಹಾತ್ಮರ ಸಹವಾಸ ಮಾಡಿ ಅವರ ಮಾರ್ಗವನ್ನು ಅನುಸರಿಸ್ತಾ ಲೋಕಗಂಟಕರಾದಂತಹ ದುರ್ಜನರನ್ನ ಯಮನ ಹಾಗೆ ದಂಡಿಸುತ್ತಾನೆ. ಅಯಂತು ಸಾಕ್ಷಾತ್ ಭಗವಾನ್ ತ್ರಿದೇಶ ಕೂಟಸ್ಥ ಆತ್ಮ ಕಲಯಾವತೀರ್ಣ ಯಸ್ಮಿನ್ ಅವಿದ್ಯಾ ರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಪಿ ಪ್ರತೀತಂ. ಉತ್ತರ ಭಾಗ ತಗೊಂಡು ಆಮೇಲೆ ತಗೋಣ. ಯಸ್ಮಿನ್ ಅವಿದ್ಯಾರಚಿತಂ ನಾನಾತ್ವಂ ಪ್ರತೀತಂ ಅಪಿ ನಿರರ್ಥಕಂ ಪಶ್ಯಂತೆ ತಥಾ ಅಂತ. ಅಯಂತು ಸಾಕ್ಷಾತ್ ತ್ಯದೇಶ ಭಗವಾನ್ ಕೂಟಸ್ಥ ಆತ್ಮ ಕಲಯಾ ಅವತೀರ್ಣ. ಯಸ್ಮಿನ್ ಯಾರಲ್ಲಿ ಅವಿದ್ಯಾರಚಿತಂ ಅವಿದ್ಯೆಯ ಕಾರಣದಿಂದ ನಾನಾತ್ವಂ ಪ್ರತೀತಂ ಅಪಿ ನಾನಾತ್ವವು ತೋರಿದರೂ ಸಹ ಅವಿದ್ಯೆಯಿಂದಲೇ ಏಕಮೇವ ಅದ್ವಿತೀಯಂ ಬ್ರಹ್ಮ ಎನ್ನುವುದು ಒಂದೇ ಬ್ರಹ್ಮನಾದರೂ ಸಹ ನಮ್ಮ ಅವಿದ್ಯೆಯ ಕಾರಣದಿಂದ ಅನೇಕ ಎನ್ನುವುದು ಅನೇಕ ರೀತಿಯಾಗಿ ನಮಗೆ ನಾನಾತ್ವವನ್ನ ತೋರಿಸ್ತಾ ಇದ್ರೂ ಸಹ ನಿರರ್ಥಕಂ ಪಶ್ಯಂತಿ ಅದು ಯಾವುದೂ ಸಹ ನಿಜ ಅಲ್ಲ ಅನ್ನೋದನ್ನ ಹೇಗೆ ತಾರೋ ಅಂದ್ರೆ ಪಂಡಿತರಾದವರು ಇದೆಲ್ಲ ನಾನಾತ್ವ ಎನ್ನುವುದು ಇದೆಲ್ಲ ಅವಿದ್ಯೆಯಿಂದ ಕಾಣುವಂಥದ್ದು ಇದೆಲ್ಲವೂ ಸಹ ಮಿಥ್ಯೆ ಎನ್ನುವುದನ್ನ ಹೇಗೆ ಅರಿತಾರೋ ಹಾಗೆಯೇ ಅಯಂತು ಇವನು ಸಾಕ್ಷಾತ್ ತ್ರಿದೇಶ ಭಗವಾನ್ ತ್ರಿಗುಣಗಳಿಗೂ ಒಡೆಯನಾದಂತಹ ಸಾಕ್ಷಾತ್ ಭಗವಂತನೇ ಪ್ರಸ್ಥ
ನಿರ್ವಿಕಾರ ಅಷ್ಟೇ ಅಲ್ಲ ಆತ್ಮ ಕಲಯಾವತೀರ್ಣ ಸಾಕ್ಷಾತ್ ಪರಮಾತ್ಮನೇ ಅವನ ಅಂಶದಿಂದ ಇವನು ಎಳೆದು ಬಂದವನು ಹೇಗೆ ಎಲ್ಲ ಕಡೆ ನಾನಾತ್ವ ತೋರಿದ್ರೂ ಸಹ ಇದೆಲ್ಲೂ ಸಹ ಅವಿದ್ಯೆಯಿಂದ ಕಂಡು ಬರುವಂಥದ್ದು ಅನ್ನೋದು ಹೇಗೆ ಗೊತ್ತಾಗುತ್ತೋ ಪಂಡಿತರಿಗೆ ಹಾಗೆ ಇವನೂ ಸಹ ತ್ರಿಗುಣಗಳಿಗೆ ಅಧಿಷ್ಠಾತೃವಾದರೂ ಸಹ ನಿರ್ವಿಕಾರ ಸಾಕ್ಷಾತ್ ಪರಮಾತ್ಮನ ಅಂಶದಿಂದಲೇ ಇವನು ಅವತರಿಸಿದಾನೆ. ಅಯಂ ಭುವೋ ಮಂಡಲ ಉದಯ ಓದಯಾದ್ರೇಹೆ ಗೋಪ್ತೈ ಕಬೀರೋ ನರದೇವನಾಥ ಆಸ್ಥಾಯ ಜೈತ್ರಂ ರಥಂ ಅತ್ತಚಾಪಃ ಪರ್ಯಸ್ಯತೆ ದಕ್ಷಿಣತೋ ಯಥಾರ್ಕಃ. ಮತ್ತೆ ಇವನು ಇನ್ನೇನು ಮಾಡ್ತಾನೆ ಅಂದರೆ, ಅಯಂ ಭುವಃ ಮಂಡಲಂ ಓದಯಾದ್ರೇಹೆ ಅಂದ್ರೆ ಆ ಉದಯಾದ್ರೇಹೆ ಅಂತ ಆ ಉಪಸರ್ಗ ಪೂರ್ವಕವಾದದ್ದು ಪಂಚಮಿ. ಗೋಪ್ತ ಇಲ್ಲಿಗೆ ಸ್ವಲ್ಪ ವಿಶೇಷಣ ತಗೊಂಡ್ಬಿಡೋಣ. ಅಯಂ ಏಕವೀರ ನರದೇವನಾಥ ಭುವ ಮಂಡಲಂ ಓದಯಾದ್ರೇಹೆ ಗೋಪ್ತ, ಹಾಗೆ ಅರ್ಥ ಮಾಡಿ. ಜೈತ್ರಂ ರಥಂ ಆಸ್ಥಾಯ ಆತ್ತ ಚಾಪಃ ಯಥಾ ಅರ್ಕಃ ದಕ್ಷಿಣತಃ ಪರ್ಯಸ್ಯತೆ. ಅಯಂ ಇವನು ಏಕವೀರ ಒಬ್ಬನೇ ಅಂದ್ರೆ ಅದ್ವಿತೀಯನಾದಂತಹ ಇವನು ನರದೇವನಾಥ ಪ್ರಜೆಗಳಿಗೆ ಒಡೆಯನಾದಂತಹ ಈ ರಾಜನು ಭುವ ಮಂಡಲಂ ಈ ಭೂಮಂಡಲವನ್ನು ಓದಯಾದ್ರೇಹೆ ಉದಯಾಚಲದವರೆಗೂ ಸಹ ಗೋಪ್ತ ರಕ್ಷಣೆ ಮಾಡ್ತಾನೆ. ಇವನು ಒಬ್ಬನೇ, ಇವನಿಗೆ ಯಾರಿಗೂ ಸಹ ಇವನ ಯಾರಿಂದಲೂ ಸಹ ಸಹಾಯ ಪಡೆಯುವವನಲ್ಲ. ಸಮ್ರಾಟನಾಗಿ ಚಕ್ರವರ್ತಿಯಾಗಿ ಒಬ್ಬನೇ ಉದಯಾಚಲದವರೆಗೆ ಇರುವಂತಹ ಭೂಮಂಡಲವನ್ನ ರಕ್ಷಣೆ ಮಾಡ್ತಾನೆ. ಮತ್ತೆ ಎಲ್ಲರನ್ನು ರಕ್ಷಣೆ ಮಾಡಬೇಕಾದಾಗ ಓಡಾಡಬೇಕಾಗತ್ತೆ. ಹಾಗಾಗಿ ಇವನು ಜೈತ್ರಂ ರಥಂ ಆಸ್ಥಾಯ ತನ್ನ ಜಯವನ್ನು ಕೊಡುವಂತಹ ರಥವನ್ನ ಏರಿ ಆತ್ತಚಾಪಃ ಧನಸ್ಸನ್ನು ಕೈಯಲ್ಲಿ ಹಿಡಿದವನಾಗಿ ಯಥಾ ಅರ್ಕಃ ಹೇಗೆ ಸೂರ್ಯನು ಎಲ್ಲ ಕಡೆಗೆ ಪ್ರದಕ್ಷಿಣೆ ಮಾಡುತ್ತಾನೋ ಪ್ರಪಂಚದಲ್ಲಿ, ಹಾಗೆ ದಕ್ಷಿಣತಃ ಪರ್ಯಸ್ಯತೆ ಪ್ರದಕ್ಷಿಣೆ ಮಾಡ್ತಾನೆ. ರಥವನ್ನ ಜಯಶೀಲವಾದಂತಹ ರಥವನ್ನ ಹತ್ತಿ ಕೈಯಲ್ಲಿ ಧನಸ್ಸನ್ನು ಹಿಡಿದುಕೊಂಡು ಸೂರ್ಯನು ಹೇಗೆ ಪ್ರದಕ್ಷಿಣೆ ಮಾಡ್ತಾನೋ ಭೂಮಂಡಲವನ್ನ, ಹಾಗೆ ಇವನು ಸಹ ಭೂಮಂಡಲವನ್ನ ಪ್ರದಕ್ಷಿಣೆ ಮಾಡಿ ಎಲ್ಲವನ್ನು ಸಹ ಸಮಸ್ತ ಭೂಮಂಡಲವನ್ನ ರಕ್ಷಣೆ ಮಾಡ್ತಾನೆ. ಅಸ್ಮೈ ನೃಪಾಲಃ ಕಿಲ ತತ್ರ ತತ್ರ ಬಲಿಂ ಹರಿಷ್ಯಂತಿ ಸಲೋಕಪಾಲಾಃ ಮಂಸ್ಯಂತ ಏಷಾಂ ಸ್ತ್ರೀಯ ಆದಿರಾಜಂ ಚಕ್ರಾಯುಧಂ ಸದ್ಯಶ ಉದ್ಧರಂತ್ಯಃ. ಅಸ್ಮೈ ತತ್ರ ತತ್ರ ಸಲೋಕಪಾಲಾಃ ಕೃಪಾಲಾಃ ಬಲಿಂ ಹರಿಷ್ಯಂತಿ ಕಿಲ ಏಷಾ ಸ್ತ್ರೀಯಃ, ಸ್ತ್ರೀಯಃ ಅಪಿ ಅಂತ ಇಟ್ಕೊಳ್ಳೋದು ಒಳ್ಳೆಯದು. ತದ್ಯಶಃ ಉದ್ಧರಂತ್ಯಃ ಚಕ್ರಾಯುಧಂ ಆದಿರಾಜಂ ಮಂಸ್ಯಂತೆ. ಅಸ್ಮೈ ಅಂದ್ರೆ ಇವನು ಎಲ್ಲ ಕಡೆ ಭೂಮಂಡಲವನ್ನು ಸುತ್ತ ಇರುವಾಗ ಅವನಿಗೆ ತತ್ರ ತತ್ರ ಅಲ್ಲಲ್ಲಿ ತಲೋಕಪಾಲಾಹ ನೃಪಾಲಾಹ ಲೋಕಪಾಲಕರು ಭೂಪಾಲಕರು ಎಲ್ಲರೂ ಸಹ ಬಲಿಂ ಹರಿಷ್ಯಂತಿ ಕಿಲ, ಎಲ್ಲ ರೀತಿಯ ಉಡುಗೊರೆಗಳನ್ನು ಕಪ್ಪ ಕಾಣಿಕೆಗಳನ್ನು ಇವನಿಗೆ ಸಮರ್ಪಿಸ್ತಾರೆ. ಮತ್ತೆ ಏಷಾಂ ಸ್ತ್ರೀಯ ಆ ಲೋಕಪಾಲರ ಪತ್ನಿಯರು ಮತ್ತು ರಾಜರ ಪತ್ನಿಯರು ಸಹ ಸ್ತ್ರೀಯ ಅಪಿ ತದ್ಯಶಃ ಉದ್ಧರಂತ್ಯ ಅವನ ಕೀರ್ತಿಗಳನ್ನ ಗುಣಗಾನ ಮಾಡ್ತಾ ಅವನ ಕೀರ್ತಿಯನ್ನ ಎಲ್ಲ ಕಡೆ ಹಾಡ್ತಾ ಚಕ್ರಾಯುಧಂ ಆದಿರಾಜಂ ಅಂದ್ರೆ ಚಕ್ರವನ್ನು ಧರಿಸಿದಂತಹ ಹರಿಯೇ ಆದಿರಾಜನ ರೂಪದಲ್ಲಿ ಪೃಥುವಿನ ರೂಪದಲ್ಲಿ ಬಂದಿದ್ದಾನೆ ಅಂತ ಮಂಸಿಯಂತೆ ಭಾವಿಸ್ತಾರೆ. ಭವಿಷ್ಯತ್ ಕಾಲ ಅವನು ಭೂಮಂಡಲವನ್ನ ತನ್ನ ರಥದಲ್ಲಿ ಹಿಡಿದು ರಥದಲ್ಲಿ ಓಡಾಡ್ತಾ
ಧನಸ್ಸನ್ನ ಕೈಯಲ್ಲಿ ಹಿಡಿದುಕೊಂಡು ಎಲ್ಲರನ್ನು ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ರಾಜರು ಲೋಕಪಾಲಕರ ಜೊತೆಗೆ ರಾಜರು ಎಲ್ಲರೂ ಸಹ ಅವನಿಗೆ ಉಚಿತವಾದಂತಹ ಉಡುಗೊರೆಯನ್ನು ಕೊಟ್ಟು ಸತ್ಕರಿಸ್ತಾರೆ. ಆ ಲೋಕಪಾಲಕರ ಪತ್ನಿಯರು ರಾಜರ ಪತ್ನಿಯರು ಎಲ್ಲರೂ ಸಹ ಇವನ ಕೀರ್ತಿಯನ್ನ ಹೊಗಳುತ್ತಾ ಅವನನ್ನ ಆದಿರಾಜ ನಾರಾಯಣನ ರೂಪದಲ್ಲಿರುವಂತಹ ಆದಿರಾಜ ಅಂತಲೇ ಭಾವಿಸ್ತಾರೆ. ನಾರಾಯಣ ಅಂಶಭೂತವಾದಂತಹ ಆದಿರಾಜ ಅಂತಾನೆ ಭಾವಿಸ್ತಾರೆ. ಅಥವಾ ಆದಿರಾಜಂ ಚಕ್ರಾಯುಧಂ ಅಂಸಂತೆ ಅಂತ ಬೇಕಾದ್ರೂ ತಗೊಳ್ಬಹುದು. ಆದಿರಾಜನಂತಹ ಪೃಥುವನ್ನ ಸಾಕ್ಷಾತ್ ಹರಿ ಅಂತಾನೆ ಭಾವಿಸ್ತಾರೆ. ಹಾವು ಬೇಕಾದ್ರೂ ತಗೊಳ್ಬಹುದು. ಅಯಂ ಮಹೀಂ ಗಾಂ ದುದಹೇಧಿರಾಜ ಪ್ರಜಾಪತಿ ವೃತ್ತಿಕರ ಪ್ರಜಾನಾಂ ಯೋ ಲೀಲಯಾದ್ರೇನ ಸ್ವಶರಾಸಕೋಟ್ಯ ಭಿಂದನ್ ಸಮಾಂ ಗಾಂ ಅಕರೋದ್ ಯಥೇಂದ್ರ. ಅಷ್ಟೇ ಇಲ್ಲ, ಇವನು ಮುಂದೆ ಇನ್ನೇನ್ ಮಾಡೋನಿದ್ದಾನೆ. ಅಯಂ ಅಧಿರಾಜ ಗಾಂ ಮಹೇಂ ಪ್ರಜಾನಾಂ ಪ್ರಜಾಪತಿ ವೃತ್ತಿಕರ ದುದುಹೇ ಯಹ ಲೀಲಯಾ ಅದ್ರೇನ ಸ್ವಶರಾಸಕೋಟ್ಯಾ ಭಿಂದನ್ ಗಾಂ ತಮಾಂ ಅಕರೋತ್ ಯಥಾ ಇಂದ್ರ. ಅಯಂ ಇವನು ಅಧಿರಾಜ ಅದ್ವಿತೀಯನಾದ ರಾಜನಾಗಿ ಆದಿರಾಜನಾಗಿ ಗಾಂ ಮಹೀಂ ಭೂಮಿಯ ಗೋರೂಪದಲ್ಲಿರುವಂತಹ ಪೃಥಿವಿಯನ್ನ ದುದುಹೆ ಕರೀತಾನೆ. ಯಾತಕ್ಕೆ ಅಂದ್ರೆ ಪ್ರಜಾನಾಂ ಪ್ರಜಾಪತಿ ವೃತ್ತಿಕರ, ಪ್ರಜೆಗಳನ್ನೆಲ್ಲ ರಕ್ಷಣೆ ಮಾಡಬೇಕು, ಅವರಿಗೆ ಜೀವನವನ್ನ ಕಲ್ಪಿಸಿಕೊಡುವಂತಹ ಇವನು ದುದುಹೆ ಕರೀತಾನೆ. ಗೋರೂಪಿಯಾದಂತಹ ಪೃಥ್ವಿಯನ್ನ ಭೂಮಿಯನ್ನ ಇವನು ಕರೀತಾನೆ. ಯಾಕೆ ಅಂದ್ರೆ ಪ್ರಜೆಗಳಿಗೆ ಜೀವನವನ್ನು ಕಲ್ಪಿಸಿ ಕೊಡಬೇಕಾದದ್ರಿಂದ ಮುಂದೆ ಆ ವಿಷಯ ಬರುತ್ತೆ. ಗೋರೂಪದಲ್ಲಿ ಭೂಮಿ ಇರ್ತಾಳೆ, ಆ ಭೂಮಿಯನ್ನ ಇವನು ಎಲ್ಲ ಜನರಿಗೂ ಸಹ ಜೀವನವನ್ನು ಕಲ್ಪಿಸಿಕೊಡೋದಕ್ಕೋಸ್ಕರ ಅವಳನ್ನ ಕರೀತಾನೆ. ಅಷ್ಟೇ ಅಲ್ಲ, ಯಹ ಯಾವ ಈ ರಾಜನು ಲೀಲಯ ಬಹಳ ಸುಲಭವಾಗಿ ಲೀಲಾಜಾಲವಾಗಿ ಅದ್ರೀನ್ ಪರ್ವತಗಳನ್ನು ಸ್ವಶರಾಸ ಕೋಟ್ಯ ತನ್ನ ಧನುಸ್ಸಿನ ತುದಿಯಿಂದ ಭಿಂದನ್ನ ಸೀಳ್ತಾ ಗಾಂ ಸಮಾಂ ಅಕರೋತ್ ಭೂಮಿಯನ್ನ ಸಮಸ್ಥಿತಿಯಲ್ಲಿ ಇಡ್ತಾನೆ. ಯಥಾ ಇಂದ್ರ, ಹೇಗೆ ಇಂದ್ರನು ಪರ್ವತಗಳನ್ನೆಲ್ಲ ನಾಶ ಮಾಡಿ ಭೂಮಿಯನ್ನ ಪರ್ವತಗಳನ್ನೆಲ್ಲ ಅದರ ಶಿಖರವನ್ನೆಲ್ಲ ತೆಗೆದು ಭೂಮಿಯನ್ನ ಸಮತಟ್ಟಾಗಿ ಮಾಡಿದನೋ ಹಾಗೆ ಇಲ್ಲ, ಅವನು ಮಾಡಿದ್ದಲ್ಲ, ಅವನು ಕೇವಲ ಪರ್ವತವನ್ನ ಸೇಳಿದ. ಇವನು ಹಾಗೆಲ್ಲ, ಇವನ್ ಭೂಮಿಯೇ ಅವಳು ಕೇಳ್ಕೊಳ್ತಾಳೆ, ಮುಂದೆ ಹೇಳ್ತಾಳೆ, ತನ್ನನ್ನ ಸಮವನ್ನಾಗಿ ಮಾಡಬೇಕು, ಅತ್ಯಂತ ವಿಷಮಸ್ಥೆಯಲ್ಲಿ ಇದೀನಿ, ನನ್ನನ್ನ ಸಮನಾಗಿ ಮಾಡ್ಕೊಳ್ಬೇಕು ಅಂತ ಕೇಳ್ತಾಳೆ. ಹಾಗೆ ಇವನು ಭೂಮಿಯನ್ನ ಈಗಿರುವಂತಹ ರೀತಿಯಲ್ಲೇ ಮಾಡಿರೋದು ಪೃಥ್ವಿ. ಅಂದ್ರೆ ತನ್ನ ಧನಸ್ಸಿನ ತುದಿಯಿಂದ ಪರ್ವತಗಳನ್ನೆಲ್ಲ ತೆಗೆದುಹಾಕಿ ಭೂಮಿಯನ್ನ ಸಮತಟ್ಟಾಗಿ ಮಾಡುವವನು ಇವನು. ಅಷ್ಟೇ ಅಲ್ಲ, ಹಸುವನ್ನ ಕರೆದು ಅಂದ್ರೆ ಹಸುವಿನ ರೂಪದಲ್ಲಿರುವಂತಹ ಭೂಮಿಯನ್ನ ಕರೆದು ಎಲ್ಲ ಜನರಿಗೂ ಸಹ ಜೀವನ ವೃತ್ತಿಯನ್ನು ಕಲ್ಪಿಸಿಕೊಡುವವನು ಸಹ ಇವನೇ. ವಿಸ್ಫೋರ್ಜಯನ್ ಆಜಗವಂ ಧನುಸ್ವಯಂ ಯಥಾ ಚರತ್ ಕ್ಷ್ಮಾಂ ಅವಿಷಹ್ಯಮಾಜೌ ತದಾ ನಿಲೆಲ್ಯೋರ್ ದಿಶಿ ದಿಶ್ಯ ಸಂತಃ ಲಾಂಗೂಲಮುದ್ಯಮ್ಯ ಯಥಾ ಮೃಗೇಂದ್ರ. ಆಜಗವಂ ಧನು ಸ್ವಯಂ ವಿಸ್ಫೋರ್ಜಯನ್ ಯದಾ ಅವಿಷಹ್ಯಂ ಆಜೌ ಕ್ಷ್ಮಾಂ ಅಚರತ್ ತದಾ ದಿಶಿ ದಿಶಿ ಅಸಂತಃ ನಿಲಿಲ್ಯುಃ ಯಥಾ ಲಾಂಗೂಲಂ ಉದ್ಯಮ್ಯ ಮೃಗೇಂದ್ರ. ಆಜಗವಂ ಧನು, ಆಜಗವ ಎನ್ನುವಂತಹ
ಅವನು ಕೊಟ್ಟಂತಹ ಆರು ಅಗ್ನಿ ಅಗ್ನಿ ಆಜಗವ ಎನ್ನುವಂತಹ ಧನಸ್ಸನ್ನ ಕೊಡ್ತಾನಲ್ಲ ಆ ಅವನು ಕೊಟ್ಟಂತಹ ಆಜಗವ ಎನ್ನುವಂತಹ ಧನಸ್ಸನ್ನ ಸ್ವಯಂ ಸ್ಫೂರ್ಜೆನ್ ಅದನ್ನ ಧನಸ್ಸನ್ನ ಠೇಂಕಾರ ಮಾಡ್ತಾ ಯದಾ ಯಾವಾಗ ಅವಿಶಹ್ಯಂ ಯಾರೂ ಸಹ ಎದುರಿಗೆ ಬರದೇ ಇರುವ ರೀತಿಯಲ್ಲಿ ಅಂದ್ರೆ ಸಹಿಸಲು ಅಸಾಧ್ಯವಾದ ರೀತಿಯಲ್ಲಿ ಆಜೌ ಯುದ್ಧ ಭೂಮಿಯಲ್ಲಿ ಕ್ಷಮಾಂ ಅಚರತ್ ಭೂಮಿಯಲ್ಲಿ ಇವನು ಓಡಾಡಿದನು ಅಂದ್ರೆ ಯಾರೂ ಸಹ ಇವನಿಗೆ ಎದುರಾಳಿಯಾಗಿ ಬರೋ ಹಾಗಿರ್ಲಿಲ್ಲ ಆ ರೀತಿಯಾಗಿ ಅವನು ತನ್ನ ಧನಸ್ಸನ್ನು ಠೆಂಕಾರ ಮಾಡ್ತಾ ಭೂಮಿಯಲ್ಲಿ ಸಂಚಾರ ಮಾಡಿದಾಗ ತದಾ ಆಗ ದಿಶಿ ದಿಶಿ ಎಲ್ಲ ಕಡೆಯೂ ಸಹ ಅಸಂತಹ ದುಷ್ಟರೆಲ್ಲರೂ ಸಹ ನಿಲಿಲಿಯು ಅಡಗಿ ಹೋದರು ಎಲ್ಲೂ ಸಹ ದುಷ್ಟರ ಸುಳಿವು ಸಹ ಇರಲಿಲ್ಲ ಎಲ್ಲ ದೂರ ದೂರ ಹೋಗ್ಬಿಟ್ರು ಯಥಾ ಹೇಗೆ ಲಾಂಗೂಲ ಮುದ್ಯಮ್ಯ ಮೃಗೇಂದ್ರ ಬಾಲವನ್ನ ಎತ್ತಿಕೊಂಡು ಸಂಚರಿಸುವ ಸಿಂಹವನ್ನು ನೋಡಿದಾಗ ಉಳಿದ ಪ್ರಾಣಿಗಳೆಲ್ಲವೂ ಸಹ ಹೇಗೆ ತಮ್ಮ ತಮ್ಮ ಗುಹೆಗಳಲ್ಲಿ ಬಚ್ಚಿಟ್ಕೊಂಡ್ಬಿಡುತ್ತೋ ಹಾಗೆ ಇವನು ಆ ಧನಸ್ಸಿನ ಠೇಂಕಾರ ಮಾಡ್ತಾ ಭೂಮಿಯಲ್ಲಿ ಓಡಾಡ್ತಾ ಇದ್ದಾಗ ದುಷ್ಟರೆಲ್ಲರೂ ಸಹ ಅಡಗಿಕೊಂಡು ಬಿಟ್ಟರು ಯಶೋಶ್ವಮೇಧಾನ್ ಸಮಾಜ ಶತಮಾಜಹಾರ ಸರಸ್ವತಿ ಪ್ರಾದುರ್ಭಾವಿ ಯತ್ರ ಆಹಾರ ಶೇದ್ಯಸ್ಯ ಹಯಂ ಪುರಂದರ ಶತಕ್ರತುಶ್ಚರಮೇ ವರ್ತಮಾನೇ ಯತ್ರ ಸರಸ್ವತಿ ಪ್ರಾದುರ್ಭಾವಿ ತತ್ರ ಅಂತ ಇಟ್ಕೊಳ್ಳಿ ಏಷ ಅಶ್ವಮೇಧಾನ್ ಶತಂ ಆಜಹಾರ ಚರಮೇ ವರ್ತಮಾನೇ ಯಸ್ಯ ಹಯಂ ಶತಕ್ರತುಹು ಪುರಂದರ ಅಹಾರಶೀತ್ ಹಾರಶೀತ್ ಅಂತಿದೆ ಹಾರ್ಷೀತ್ ಅಂತ ಇಟ್ಕೊಳ್ಬೇಕು ಯತ್ರ ಸರಸ್ವತಿ ಪ್ರಾದುರ್ಭಾವಿ ಎಲ್ಲಿ ಸರಸ್ವತಿ ನದಿಯು ಪ್ರಕಟಳಾದಳೋ ಬ್ರಹ್ಮಾವರ್ತ ಎನ್ನುವಂತಹ ಒಂದು ಸ್ಥಳ ಅಲ್ಲಿ ಏಷ ಈ ರಾಜನು ಅಶ್ವಮೇಧಾನ್ ಶತಂ ಆಜಹಾರ 100 ಅಶ್ವಮೇಧ ಯಜ್ಞಗಳನ್ನ ಮಾಡ್ತಾನೆ ಚರಮೇ ವರ್ತಮಾನೆ 100ನೆಯ ಯಾಗವನ್ನ ಮಾಡುವ ಸಂದರ್ಭದಲ್ಲಿ ಯಸ್ಯ ಯಾವ ಈ ರಾಜನ ಹಯಂ ಕುದುರೆಯನ್ನು ಶತಕ್ರತು ಪುರಂದರ ಶತಕ್ರತುವಾದಂತಹ ಇಂದ್ರನು ಅಹರ್ಷೀತ್ ಅಪಹರಿಸ್ತಾನೆ ಇವನು 100 ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ ಇದು ಸಹಜವಾದದ್ದು 100ನೇ ಯಾಗ ಮಾಡುವಾಗ ಇಂದ್ರನಿಗೆ ಹೆದರಿಕೆ ಶುರುವಾಗುತ್ತೆ ಅಂತಹ ಸಂದರ್ಭದಲ್ಲಿ ಇವನ ಯಜ್ಞದ ಅಶ್ವವನ್ನ ಅವನು ಅಪಹರಿಸಿಕೊಂಡು ಹೋಗಿಬಿಡುತ್ತಾನೆ ಅದ್ರ ಮುಂದೆ ವಿಷಯ ಅದು ವಿಸ್ತಾರವಾಗಿ ಬರುತ್ತೆ ಏಷ ಸ್ವಸದ್ಮೋಪವನೆ ಸಮೇತ್ಯ ಸನತ್ ಕುಮಾರಂ ಭಗವಂತಮೇಕಂ ಆರಾಧ್ಯ ಭಕ್ತ್ಯಾ ಲಭತಾಮಲಂ ತತ್ ಜ್ಞಾನಂ ಯತೋ ಬ್ರಹ್ಮಪರಂ ಮಿದಂತಿ ಅಷ್ಟೆಲ್ಲ ಇವನಿಗೆ ಬ್ರಹ್ಮಜ್ಞಾನವೂ ಸಹ ಸನತ್ ಕುಮಾರರಿಂದ ಸಿಗುತ್ತೆ ಏಷ ಸ್ವಸದ್ಮೋಪವನೆ ಭಗವಂತಂ ಸನತ್ ಕುಮಾರಂ ಏಕಂ ಸಮೇತ್ಯ ಭಕ್ತ್ಯ ಆರಾಧ್ಯ ಅಮಲಂ ತತ್ ಜ್ಞಾನಂ ಅಲಭತ ಯತಃ ಪರಂ ಬ್ರಹ್ಮ ವಿದಂತಿ ಏಷ ಈ ರಾಜನು ಸ್ವಸದ್ಮೋಪವನೆ ತನ್ನ ಅರಮನೆಯ ತೋಟದಲ್ಲಿ ಉದ್ಯಾನವನದಲ್ಲಿ ಭಗವಂತಂ ಪೂಜ್ಯರಾದಂತಹ ಸನತ್ ಕುಮಾರಂ ಸನತ್ ಕುಮಾರರನ್ನು ಏಕಂ ಏಕಾಂತದಲ್ಲಿ ಸಮೇತ್ಯ ಭೇಟಿ ಮಾಡಿ ಭಕ್ತಿಯ ಆರಾಧ್ಯ ಅವರನ್ನ ಭಕ್ತಿಯಿಂದ ಆರಾಧಿಸಿ ಅಮಲಂ ತಜ್ಞಾನಂ ಅಲಭತ ಶುದ್ಧವಾದಂತಹ ಪವಿತ್ರವಾದಂತಹ ಆ ಜ್ಞಾನವನ್ನ ಅವನು ಪಡೆದುಕೊಂಡ ಯತಃ ಪರಂ ಬ್ರಹ್ಮ ವಿದಂತಿ ಯಾವುದರಿಂದ ಪರಬ್ರಹ್ಮನ ಸಾಕ್ಷಾತ್ಕಾರವಾಗುತ್ತೋ ಅಂತಹ ಜ್ಞಾನವನ್ನ ಪಡೆದುಕೊಂಡ ಯಾವ ಜ್ಞಾನದಿಂದ ಪರಬ್ರಹ್ಮನ ಪ್ರಾಪ್ತಿಯೋ ಅಂತಹ ಜ್ಞಾನವನ್ನ ಅವನು ಸನತ್ ಕುಮಾರರನ್ನ ಆರಾಧಿಸಿ ಅಂದರೆ ಅವನ ಅರಮನೆಯ
ಉಪವನದಲ್ಲಿಯೇ ಅವರಿಗೆ ಬರ್ತಾರೆ ಸನತ್ ಕುಮಾರರು, ಅವರನ್ನ ಆರಾಧಿಸಿ ಅವರಿಂದ ಜ್ಞಾನವನ್ನ ಪಡೆದುಕೊಳ್ತಾನೆ. ತತ್ರ ತತ್ರ ಗಿರಸ್ತಾಸ್ತಾಹ ಇತಿ ವಿಶ್ರುತ ವಿಕ್ರಮ ಶೋಷ್ಯತ್ಯಾತ್ಮಾಶ್ರಿತಾ ಗಾಥಾ ಋತು ಪೃಥುಪರಾಕ್ರಮ. ಪೃಥುಪರಾಕ್ರಮ ಪೃಥು ವಿಶ್ರುತ ವಿಕ್ರಮ ತತ್ರ ತತ್ರ ತಾಹ ತಾಹ ಗಿರಹ ಇತಿ ಆತ್ಮಾಶ್ರಿತಾಹ ಗಾಥಾಹ ಶೋಷ್ಯತಿ. ಪೃಥುಪರಾಕ್ರಮ ಪೃಥು ಅತ್ಯಂತ ವಿಸ್ತಾರವಾದಂತಹ ಎಲ್ಲ ಕಡೆಯೂ ಹರಡಿದಂತಹ ಪರಾಕ್ರಮವುಳ್ಳಂತಹ ಈ ಪೃಥು ಮಹಾರಾಜನು, ವಿಶ್ರುತ ವಿಕ್ರಮ ಎಲ್ಲ ಕಡೆ ತನ್ನ ಪರಾಕ್ರಮವನ್ನ ಪ್ರಕಟಪಡಿಸಿದವನಾದಂತಹ ಇವನು, ತತ್ರ ತತ್ರ ಇವನು ಹೋದಲ್ಲೆಲ್ಲ ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ತಾಹ ತಾಹ ಗಿರಹ ಇತಿ ಆತ್ಮಾಶಿತಾಹ ಗಾಥಾಹ ಶೋಷ್ಯತೆ. ಅಲ್ಲೆಲ್ಲೂ ಸಹ ಇವನು ಹೇಗೆ ಮಾಡ್ದ, ಇವನು ಎಲ್ಲರನ್ನು ರಕ್ಷಣೆ ಮಾಡ್ದ, ದುಷ್ಟರನ್ನು ನಾಶ ಮಾಡ್ದ ಇತ್ಯಾದಿ ಎಲ್ಲ ವಿಷಯಗಳಿರುವಂತಹ ಆತನ ಚರಿತ್ರೆಯಿಂದ ಕೂಡಿದಂತಹ ಮಾತುಗಳನ್ನ ಇವನು ಶೋಷ್ಯತಿ ಕೇಳ್ತಾನೆ. ಇವನ ಪರಾಕ್ರಮ ಎಲ್ಲರಿಗೂ ಗೊತ್ತಾಗಿರುತ್ತೆ. ಇವನು ಹೋದಲ್ಲೆಲ್ಲ ಇವನ ಚರಿತ್ರೆಯನ್ನೇ ಎಲ್ಲರೂ ಸಹ ಹಾಡ್ತಾ ಇರ್ತಾರೆ. ಆ ತರಹ ಸಂದರ್ಭವೂ ಸಹ ಅವನಿಗೆ ಸಿಗುತ್ತೆ. ದಿಶೋ ವಿಜಿತ್ಯ ಪ್ರತಿರುದ್ಧ ಚಕ್ರ ಸ್ವತೇಜಸ ಉತ್ಪಾಟಿತ ಲೋಕ ಶಲ್ಯ ಸುರಾಸುರೇಂದ್ರೈರುಪಗೀಯಮಾನ ಮಹಾನುಭಾವೋ ಭವಿತಾಪತಿರ್ಭುವ. ಅಪ್ರತಿರುದ್ಧ ಚಕ್ರ ದಿಶಃ ವಿಜಿತ್ಯ ಸ್ವತೇಜಸ ಉತ್ಪಾಟಿತ ಲೋಕಶಲ್ಯ ಸುರಾಸುರೇಂದ್ರೈ ಉಪಗೀಯಮಾನ ಮಹಾನುಭಾವ ಭುವಃ ಪತಿ ಭವಿತ. ಅಪ್ರತಿರುದ್ಧ ಚಕ್ರ ಇವನ ಶಾಸನವನ್ನ ಉಲ್ಲಂಘಿಸುವಂತಹ ಯಾವ ಪ್ರದೇಶವೂ ಇಲ್ಲದೇ ಇರುವಂತಹ ಎಲ್ಲ ಕಡೆ ಇವನ ರಥ, ಇವನ ಆಜ್ಞೆ ಎಲ್ಲ ಕಡೆ ಹೋಗುವಂಥದ್ದು ಮತ್ತೆ ಒಪ್ಪುವಂಥದ್ದು ಹಾಗೆ ಇರುವಂತಹ ಇವನು ದಿಶಃ ವಿಚಿತ್ಯ ಎಲ್ಲ ದಿಕ್ಕುಗಳನ್ನು ಗೆದ್ದು ಸ್ವತೇಜಸ ತನ್ನ ತೇಜಸ್ಸಿನಿಂದಲೇ ತನ್ನ ಪರಾಕ್ರಮದಿಂದಲೇ ಉತ್ಪಾಟಿತ ಲೋಕಶಲ್ಯ ಪ್ರಜೆಗಳ ಎಲ್ಲ ರೀತಿಯ ತೊಂದರೆ ಎಂಬ ಹುಳ್ಳುಗಳನ್ನು ತೆಗೆದವನಾಗಿ ಸುರಾಸುರೇಂದ್ರೈಹಿ ದೇವತೆಗಳು ಅಸುರರು ಎಲ್ಲರಿಂದಲೂ ಸಹ ಉಪಗೀಯಮಾನ ಮಹಾನುಭಾವ ಹೊಗಳಿಸಿಕೊಳ್ಳಲ್ಪಟ್ಟ ಪ್ರಭಾವವುಳ್ಳವನಾಗಿ ಭುವಹಪತಿ ಭವಿತ ಇವನು ಭೂಮಂಡಲಕ್ಕೆ ಒಡೆಯನಾಗುವನು. ಇವನ ಆಜ್ಞೆ ಇವನ ರಥ ಎರಡೂ ಸಹ ಯಾರು ಮೀರದೇ ಇರುವಂಥದ್ದು ಅಂದ್ರೆ ಎಲ್ಲ ಕಡೆಗೂ ಓಡಾಡುವಂತಹ ರಥ ಅಂದ್ರೆ ನಿಷ್ಕಂಟಕವಾದಂತಹ ಚಕ್ರವರ್ತಿತ್ವ ಇವನಲ್ಲಿ. ಮತ್ತೆ ಇವನ ಆಜ್ಞೆಯನ್ನ ಯಾರೂ ಸಹ ಉಲ್ಲಂಘನೆ ಮಾಡೋದಿಲ್ಲ. ಅಂತಹ ಇವನು ಎಲ್ಲ ದಿಕ್ಕುಗಳನ್ನು ಗೆದ್ದವನಾಗಿ ಪ್ರಜೆಗಳಿಗೆ ಯಾವ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹ ಅದನ್ನೆಲ್ಲವನ್ನೂ ಸಹ ತನ್ನ ತೇಜಸ್ಸಿನಿಂದಲೇ ಅದನ್ನೆಲ್ಲ ಹೋಗಲಾಡಿಸಿ ದೇವತೆಗಳು ಅಸುರರು ಎಲ್ಲರಿಂದಲೂ ಸಹ ಹೊಗಳಿಸಿಕೊಳ್ಳಲ್ಪಟ್ಟವನಾಗಿ ಇವನ ಪರಾಕ್ರಮಗಳನ್ನ ಎಲ್ಲರೂ ಹೋಗ್ತಾರೆ. ಹಾಗೆ ಇವನು ಭೂಮಂಡಲ ಒಡೆಯ ಆಗ್ತಾನೆ. ದಿಶೋ ವಿಜಿತ್ಯ ಪ್ರತಿರುದ್ಧ ಚಕ್ರ ಸ್ವತೇಜಸೋತ್ಪಾಟಿತ ಲೋಕಶಲ್ಯ ಸುರಾಸುರೇಂದ್ರೈರುಪಗೀಯಮಾನ ಮಹಾನುಭಾವೋ ಭವಿತಾಪತಿರ್ಭುವ. ಶ್ರೀಮದ್ಭಾಗವತೆ ಮಹಾಪುರಾಣೇ ಚತುರ್ಥಸ್ಕಂದೇ ಷೋಡಶೋಧ್ಯಾಯಃ ಏವಂ ಸ ಭಗವಾನ್ ವೈನ್ಯಃ ಖ್ಯಾಪಿತೋ ಗುಣಕರ್ಮಭಿಃ ಛಂದಯಾಮಾಸ ತಾನ್ ಕಾಮೈಃ ಪ್ರತಿಪೂಜ್ಯಾಭಿನಂದ್ಯ ಚ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.